భగవత్పాదం శంకరం లోకశంకరం శంకరం శంకరాచార్యం కేశవం బాదరాజనం సూత్రభాష్యకతో వందే భగవంతో పునః పునః శ్రీమచ్చంగర భగవత్ పూజ్యపాద సద్గురుభ్యో నమః. గిరివర్యం మహామతిద్వైత వేదాంతారకం సద్గురుం ప్రణతోస్యాం సదాహం సంప్రదాయజ్ఞం సంయమీంద్రం సదాశ్రయం సద్గురుం సచ్చిదానందం సదాచారం సమాశ్రయే శ్రీ శ్రీ సచ్చిదానందేంద్ర సరస్వతి మహాసద్గురుభ్యో నమః. అధీహి భగవో బ్రహ్మ. హరిమూర్ణే మంత్ర విశ్వవన్నే సృష్టి ఆయితు ఆరు సమర్థం ఆగలిల్ల సహ నవ్యభవతు ఎల్లకూ సమాధాన సహ అంద్ర ఆ బ్రాహ్మణవు సమర్థ వ్యభవతు అంద్ర సమర్థ ఆగోదు నవ్యభవతు ఆగలిల్ల అంత అదకే తన కర్మాధికారకు తన రక్షణకు తన పూర్ణతకు సమర్థ ఆగల పూర్ణత ఆగబేకు కర్మాధికార బలకు తన ఎల్లవూ ఉండుకోవు ఎల్లవూ బేకు హాగే బ్రాహ్మణ సుఖవాసి ಬಾಹುರಾಜಿಂದ ಕೃತ ಊರು ದೋಸೆ ಪಂಚಾಂಶ ಒಂದು ದೇಹದಲ್ಲಿಯೇ ನಾಲ್ಕು ಅವಯವ. ಹಾಗೆ ಈ ನಾಲ್ಕು ವರ್ಣವು ಕೂಡ ಈ ಸಮಾಜದಲ್ಲಿ ಒಂದೇ ಭಾಗದ ನಾಲ್ಕು ಅವಯವ. ಅದು ಯಾವ ಅವಯವಲ್ಲದೇ ಇರೋಕ್ಕಾಗಲ್ಲ, ಮುಖಕ್ಕಾಗಲ್ಲ, ಕಾಲದೆ ಇರೋಕ್ಕಾಗಲ್ಲ, ತೊಳೆದೇ ಇರೋಕ್ಕಾಗಲ್ಲ, ತೋಲ್ದೇ ಇಲ್ಲ, ಮುಖಲ್ದೇ ಇಲ್ಲ. ಹಾಗಾಗಿ ಈಗ ಮತ್ತೆ ಸಹ ನೈವಮ್ಯ ಭವತ್ ಸಶೌಚಂ ವರ್ಣಮಸೇತ ಪೂಷಣಂ ಸಹ ಆ ಬ್ರಾಹ್ಮಣ ಜಾತಿಯು ಬ್ರಾಹ್ಮಣ ವರ್ಣವು ಒಂದು ವರ್ಣ ಸಿದ್ಧ ಜಾತಿ ಅಂದ್ರೆ ಸ್ಥಿರ ಬಿಡುತ್ತಲ್ಲ. ಸಹ ಬ್ರಾಹ್ಮಣ ವರ್ಣ ನೈವ ವ್ಯಭವದ ಸಮರ್ಥವಾಗಲಿಲ್ಲ ಯಾವುದಕ್ಕೆ ತನ್ನ ಕರ್ಮಾನುಷ್ಠಾನಕ್ಕೆ. ಅದೇನ್ ಮಾಡ್ತಾ ಆಮೇಲೆ ಎರಡು ಸೃಷ್ಟಿ ಆಯಿತು, ಅವನೇ ಮಾಡಿದ ಸೃಷ್ಟಿಯನ್ನ ಬ್ರಾಹ್ಮಣನೇ ಕ್ಷತ್ರಿಯ ತನ್ನ ಕ್ಷತ್ರಿಯ ತೆಗೆದಿದ್ದು, ಬ್ರಾಹ್ಮಣ ತನ್ನ ವೈಶ್ಯ ತೆಗಿತು, ಬ್ರಾಹ್ಮಣ ತನ್ನ ಶೂದ್ರ ತೆಗಿತಾ ಇದೆ. ಬ್ರಾಹ್ಮಣ ಜಾತಿಯಲ್ಲಿ ಯಾರು ರಜೋಗುಣ ಪ್ರಧಾನವಾದವನ್ನು ವೈಶ್ಯನ ಮಾಡಿದ್ರು ಕ್ಷತ್ರಿಯ ಮಾಡ್ತು, ತಮೋಪಸಜ್ಜನವಾದ ರಜ ಪ್ರಧಾನವಾದ ವೈಶ್ಯನ ಮಾಡ್ತು, ಹಾಗೆ ರಜೋಪಸಜ್ಜನ ತಮ ಪ್ರಧಾನವಾದಂತಹ ವರ್ಣವನ್ನ ಶುದ್ಧ ಮಾಡ್ತಾ ಇದೆ. ಇದೇ ಮಾಡ್ತಿರೋದು. ಆಮೇಲೆ ಅದು ಮುಂದಕ್ಕೆ ಮಾತ್ರ ವ್ಯವಸ್ಥೆ, ಅಲ್ಲಿವರೆಗೆ ಅದು ಮಾಡ್ಕೊಳ್ತು. ಮುಂದಕ್ಕೆ ಮಾತ್ರ ಪರಸ್ಪರ ವಿವಾಹ ಇಲ್ಲ, ಪರಸ್ಪರ ಹೋಗಿದ್ದಿಲ್ಲ, ಊಟೋಪಚಾರ ಯಜ್ಞ ಆಗಿರೋದಿಲ್ಲ, ಎಲ್ಲಕ್ಕೂ ಬ್ರಾಹ್ಮಣದ ಗುರು ಅಣ್ಣನ ಬ್ರಾಹ್ಮಣ ಗುರು ಮಾಡ್ಕೊಂಡ್ರು. ಆಮೇಲೆ ಶೂದ್ಧವರ್ಣವನ್ನು ಸೃಷ್ಟಿ ಮಾಡ್ಕೊಂಡು, ಶೂದ್ಧವರ್ಣ ಪರಿಚಾರಕವಾದ ಶೂದ್ಧವರ್ಣ, ಈ ಮೂರು ವರ್ಣಕ್ಕೂ ಪರಿಚಾರ ಮಾಡುವಂತಹ ಶೂದ್ಧವರ್ಣವನ್ನು ಸೃಷ್ಟಿ ಮಾಡಿಕೊಳ್ತು. ಆ ಶೂದ್ಧವರ್ಣವು ಪುಷ ದೇವತೆಯಾಗಿ ಉಳ್ಳದ್ದು. ಪುಷ ದೇವತಾ ಎಸ್ ಸಹ ಪೌಷ್ಟಂ ಪುಷ ದೇವತಾ, ಇದು ಸಹ ಪೂಷಣಂ ಅಸಿದ ಇದೆ. ಪೂಷಣಂ ಪೂಷಣ ಅಂದ್ರೆ ಇಲ್ಲಿ ಎರಡಿದೆ ಪುಷ ದೇವತೆ, ಒಂದು ಭೂಮಿ ಪುಷ್ಣಾತಿ ಸರ್ವಿಧಂ ಇದೆ, ಪುಷ ಪೂಷ ಭೂಮಿಗೆ ಹೆಸರು. ಇದು ಪುಷ ದೇವತೆ ಆದಿತ್ಯನೂ ಇದೆ. ತಸ್ಮಾ ಪುಷ ಪ್ರಪಿಷ್ಟ ಭಾಗ ಅದಂತಕ ಅದ್ಬೇರೆ, ಆ ಪುಷ ದೇವತೆ ಬೇರೆ, ಈ ಪುಷ ದೇವತೆ ಭೂಮಿ. ಇದು ಭೂಮಿಯನ್ನೇ ಪುಷ್ಟಾತಿ ಎಲ್ಲವನ್ನೂ ಪೋಷಣೆ ಮಾಡುತ್ತೆ, ಅದನ್ನ ಭೂಮಿಯನ್ನೇ ಪುಷ ಅಂತ ಹೇಳ್ತಾ ಇದೆ. ಹಾಗಾಗಿ ಅದು ಸೃಷ್ಟಿ ಮಾಡ್ಕೊಳ್ತು. ಯಾವ್ದು ಪೂಷ ಅಂದ್ರೆ ಎಂಬಿ ಪೂಷ, ಈ ಭೂಮಿಯಲ್ಲೇ ಪೂಷ, ಇದು ಸ್ವಲ್ಪ ಪುಷ್ಯತಿ ಇದೇ ಅಲ್ಲ, ಎಲ್ಲವನ್ನೂ ಪೋಷಣೆ ಮಾಡ್ತಿರೋದು, ಏನೇನಿದೆಯೋ ಎಲ್ಲವನ್ನೂ ಪೋಷಣೆ ಮಾಡ್ತಾರೆ ಭೂಮಿಯ ಅಂತ. ಭೂಮಿಯಲ್ಲಿ ಅಭಿಮಾನಿಯ ದೇವತೆ ಉಳ್ಳೋದು ಪೂಷ, ಹಾಗೆ ಮರುದೇವತೆಗಳ ಅಭಿಮಾನ ಉಳ್ಳೋದು ವೈಶ್ಯ, ಇಂದಾದ ಅಭಿಮಾನ ಉಳ್ಳೋದು ಕ್ಷತ್ರಿಯ, ಸೋಮಾದ ಅಭಿಮಾನ ಉಳ್ಳೋದು ಬ್ರಾಹ್ಮಣ. ಹೀಗೆ ಅಗ್ನಿ ಅಗ್ನಿ ಅಗ್ನಿದೇವತೆ ಹಾಕಬಾರದು. ಸಹ ಪರಿಚಾರಕಾಭಾವ ಪುನರಪಿ ನೈವ ವ್ಯಭವತ ತನಗೆ ಪರಿಚಾರಣೆ ಮಾಡುವ ತನಗೆ ಸೇವೆ ಮಾಡುವಂತಹ ವರ್ಣವಿಲ್ಲದೆ ಇದ್ದಾಗ ಅದು ಪೂರ್ಣವಾಗಲಿಲ್ಲ. ಹಾಗಾಗಿ ತನ್ನ ಪೂರ್ಣತೆಗೋಸ್ಕರವಾಗಿ ಅದು
ಶೂದ್ರವರ್ಣವನ್ನು ಸೃಷ್ಟಿ ಮಾಡ್ಬೋದು. ತನ್ನಲ್ಲಿಯೇ ಅದು ಯಾರೋ ಅಲ್ಲ, ತನ್ನಲ್ಲಿಯೇ ತವ ಪ್ರಧಾನವಾಗಿರ್ತಕ್ಕಂಥ ಗುಣದವರು ಶೂದ್ರನಾಗಿ ಬಿಡುಗಡೆ. ಅವತ್ತು ನಾವಿದ್ದು ನಮ್ಗೆ ಶುದ್ಧ ಮಾಡ್ತಿದ್ವಿ, ಪುಣ್ಯ ಬದುಕೊಂಡು ನಾವು ಇವತ್ತು ಇಲ್ಲಿ ಬೆಳಿ. ಶೂದ್ರೇವ ಶೌದ್ರಃ ಸ್ವಾರ್ಥೇ ಅಣಿ ವೃದ್ಧಿ. ಶೂದ್ರ ಶೌದ್ರ ವ್ಯತ್ಯಾಸ ಇದೆಯಾ ಅಂದ್ರೆ ಏನಿಲ್ಲ, ತದ್ದಿದ ಪ್ರತಿ ಹಣ್ಣು ಹಣ್ಣಂದ್ರೆ ಆಯಾವರ್ಣ ಲೋಣ ಅಲ್ಲಿವರೆಗೆ ಆಗಿ ಹೂಗೆ ತನ್ನರ್ಥದಲ್ಲಿ ಶೂದ್ರ ಅನ್ನೋ ಅರ್ಥಕ್ಕೆ ಏನು ಅರ್ಥವೋ ಶೌದ್ರ ಅನ್ನೋ ಅದೇ ಅರ್ಥ ಅಂತ. ತನ್ನರ್ಥದಲ್ಲಿ ಹಣ್ಣು ಬಂದು ವೃದ್ಧಿ ಬಂದಿದೆ. ಈ ಐ ಆಗತ್ತೆ ಉ ಔ ಆಗತ್ತೆ ಶೂ ಊ ಔ ಆಗತ್ತೆ ಶೌದ್ರ ಆಗತ್ತೆ. ಈ ಇದೇ ಐಶ್ವರ್ಯ ಆಗುತ್ತೆ ಅಲ್ಲ, ಹಣ್ಣಿಗೆ ವೃದ್ಧಿ ಬರುತ್ತೆ. ಐ ಉಣು ಇದೆ, ಐ ಉಣ್ಣು ಐ ಉಣು ಅಲ್ಲ ಅಣ ಆಣಕಾರ ಅಲ್ಲ ಲಣು ಇದೆ. ಯಾಕೆ ಏ ಓ ಬರೋದಲ್ಲ ಅಲ್ಲ ಐ ಉಣದಲ್ಲಿ. ಐ ಉಣ್ಣು ಸಾಕು ಅಣ್ಣು ಮೂಲಕ್ಕೆ ವೃದ್ಧಿ. ಯಾಕೆ ಮುಂದಕ್ಕೆ ಏ ಓ ಐ ಅದಕ್ಕೆ ಗುಣ ಅದಲ್ಲೇ ಇದೆ, ಅದಲ್ಲೇ ವೃದ್ಧಿ ಇದೆ. ಐ ಊಗೆ ಅದಕ್ಕೆ ವೃದ್ಧಿ ಆಗಿ ಆ ವೃದ್ಧಿ ಆಗತ್ತೆ. ಈಗ ಐ ವೃದ್ಧಿ ಆಗತ್ತೆ, ಈಗ ಔ ವೃದ್ಧಿ ಆಗುತ್ತೆ. ತನ್ನ ಅರ್ಥದಲ್ಲಿ ಶೂದ್ರ ಅನ್ನೋ ಅರ್ಥದಲ್ಲಿಯೇ ಅದು ವೃದ್ಧಿ ಬಂದು ಶೌದ್ರ ಅಂತ ಆಗಿದೆ. ಕಪ್ಪು ದಸವು ಶೌದ್ರವರ್ಣ ಸೃಷ್ಟ. ಯಾವ್ದು ಈ ಶೂದ್ರವರ್ಣವು ಯಾವ್ದು ಸೃಷ್ಟ ಆಯ್ತು ಅಂತ ಹೇಳ್ತಾ ಇದ್ರೋ, ಯಾವ್ದು ಯಾವ ದೇವತೆಯನ್ನು ಅಭಿಮಾನ ಉಟ್ಕೊಂಡಂತ ವರ್ಣ ಅದು ಅಂತ. ಆ ಜಾತಿಗೆ ಒಂದು ಅಭಿಮಾನ ದೇವತೆ ಇರ್ಬೇಕಲ್ಲ, ಆ ಯಾವ ಅಭಿಮಾನ ದೇವತೆ ಒಳ್ಳೆದ ಶುದ್ಧ ವರ್ಣ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೇಳ್ತದೆ ಪೂಷಣಂ ಇಷ್ಟಿ ಪೂಷ ಪೂಷಣನನ್ನ ಪುಷಿ ದೇವತೆಯನ್ನ ಅಭಿಮಾನ ಇಟ್ಕೊಂಡಂತ ವರ್ಣ. ಪುಷ್ಯತಿ ಎಲ್ಲರನ್ನು ಶಿಷ್ಯ ಪುಷ್ಯಾತಿ ಪೋಷಗೊಳಿಸುತ್ತದೆ, ಪುಷ್ಟಿಗೊಳಿಸುತ್ತದೆ, ಬೆಳೆಸುತ್ತದೆ. ಆದ್ರೆ ಪೂಷ ಅಂತ ಕಪ್ಪು ದರಸು ಪೂಷ ಇತಿ ವಿಶೇಷಿತ ಸ್ತಂಭಿಸತಿ. ಯಾವ್ದಪ್ಪ ಆ ಪೂಜಾ ಪೂಜಾ ದೇವತೆ ಅನ್ನೋದು ಯಾವ್ದಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿ ಅದನ್ನು ಉದ್ದೇಶ ಮಾಡ್ತಾ ಇದೆ. ಇಎಂಇ ಪೂಷಾ ಇಎಂ ಪೃಥಿವಿ ಪೂಷಾ ಇದೇ ಪೂಷಾ ಅಂದ್ರೆ ಈ ಭೂಮಿಯೇ ಪೂಷಿಯಾಗಿದೆ, ಈ ಭೂಮಿಯಲ್ಲಿ ಅವರು ಪೂಷಣೆ ಮಾಡುವಂತದ್ದಾಗಿದೆ. ಸ್ವಯಮೇವ ನಿರ್ವಶರ್ಮಾಹ ತಾನೇ ಖುದ್ದಾಗಿ ಶ್ರುತಿ ಅದಕ್ಕೆ ನಿರ್ವಶನ ಮಾಡುತ್ತೆ. ಪೂಷ ದೇವತೆಗೆ ಹೇಗೆ ಇದಾಗುತ್ತೆ ಬಿಡಿಸಿ ಹೇಳಿದ್ರೆ ಆ ಪೂಷಾ ಶಬ್ದ ಯಾವ ರೀತಿ ಬರುತ್ತೆ ಅಂತ ಕೇಳಿದ್ರೆ, ಅದನ್ನು ಯಾವ ಅರ್ಥ ಬರುತ್ತೆ ಅಂತ ಕೇಳಿದ್ರೆ ಅದ್ರ ಶ್ರುತಿ ಹೇಳುತ್ತೆ. ಎಂ ಹಿ ಇದಂ ಸರ್ವ ಪುಷ್ಯತಿ ಏದಂಕಿಂಚ ಎಂಬ ಈ ಭೂಮಿಯು ಇದೆಲ್ಲವನ್ನು ಈ ನಾಲ್ಕು ಚತುರ್ವಿಧ ಭೂತ ಗ್ರಾಮ ಅಂಡಜ ಸೇಜ ಉದ್ಬೀಜ ಜಲ ವಿಜ ಎಲ್ಲವನ್ನು ಪೋಷ ಮಾಡುತ್ತೆ. ಎಲ್ಲಕ್ಕೂ ಭೂಮಿಯ ಆಧಾರ, ಭೂಮಿಯ ಅನ್ನ, ಅಖಂಡ ಭೂಮಿಯ ಅನ್ನ, ಅಖಂಡ ಭೂಮಿಯ ಆಧಾರ. ಎರಡು ತರಹ ಆಧಾರ ಅಲ್ಲಿ, ಅನ್ನ ಕೊಟ್ಟ ಆಧಾರ, ನಿಲ್ಲೋದಕ್ಕೂ ಆಧಾರ. ನಿಲ್ಬೇಕಾದ್ರು ಭೂಮಿ ಮೇಲೆ, ನಮ್ಗೆ ಬದುಕಬೇಕಾದ್ರು ಭೂಮಿಗೆ. ನಮ್ಗೇನ್ ತಿಂತೀವಿ ಹಣ್ಣು ಹಂಪಲು ತರಕಾರಿ ಧಾನ್ಯ ಅಂತ ಎಲ್ಲ ಭೂಮಿದೇ ವಿಕಾರ. ಭೂಮಿ ವಿಕಾರವಾಗಿರುವ ಹಣ್ಣು ಹಂಪಲು ತರಕಾರಿ ಧಾನ್ಯಗಳಿಂದ ನಾವು ಬದುಕೊಂಡಿದ್ವಿ, ನಿಂತ್ಕೊಂಡಿರೋದು ಭೂಮಿ ಮೇಲೆ. ಅದನ್ನ ಭೂಮಿ ಎಲ್ಲವನ್ನು ಪೋಷಣೆ ಮಾಡುತ್ತೆ. ಯಾವ್ದು ಹೆಚ್ಚಾಯ್ತು ಅನ್ನೋದಲ್ಲೇ ಪೂಷ ದೇವತೆಗೆ ಹೆಚ್ಚಾಯ್ತು, ಬದುಕೇ ಅದಾಯ್ತು, ನಮ್ಗೆ ಆಧಾರವೇ ಶೂದ್ರವರ್ಣ ಆಯ್ತು. ಶಾಸ್ತ್ರ ಎಷ್ಟು ಸ್ಥಾನ ಕೊಟ್ಟಿದೆ ಅಂದ್ರೆ ಖಂಡಿತ ಕೀಳ್ ಮಾಡಿಲ್ಲ. ಗಾಂಧಿ ಜನ ಸುಮ್ಮನೆ ಈ ಬ್ರಿಟಿಷರು ಮಾಡ್ಬಿಟ್ಟು ವಿಷ ಬೀಜ ಬಿಚ್ಚಿದ್ರು ನಿಮ್ಮನ್ನು ಶೋಟ್ ಮಾಡ್ತಾರೆ ಅಂತ. ನಮ್ಮ ನಿಂತಿರೋದೇ ಬದುಕಿರೋದೇ ಪೂಷ ದೇವತೆ ಮೇಲೆ, ನಮ್ಮ ಜೀವನವೇ ಅದ್ರ ಮೇಲೆ ಅಂದ್ಮೇಲೆ ನಿಮ್ ಕಾಲದ ನಿಮ್ಗೆ ಇಲ್ಲೇ ಅಸ್ತಿತ್ವವೇ ಇಲ್ಲ. ಎಷ್ಟು ಕಾಲು ಹೋಗ್ಬಿಡುತ್ತೆ, ಕಾಲು ಹೋಗ್ತಿದ್ರೆ ಹಸಿರಿಸ ಬದುಕಲ್ಲ ಅವರು. ಅದೇ ಕಾಲಿನ ಹೋದ ಅವ್ರ ಪ್ರಾಣ, ಕಾಲು ಹೋಯ್ತು ಅಂದ್ರೆ ಪ್ರಾಣ ಬೇಗ ಹೊರಟೋಗ್ಬಿಡ್ತಾರೆ. ಮತ್ತು ಸಾಕಾಗಲಿಲ್ಲವಂತೆ ನಾಲ್ಕು ವರ್ಣ ಸೃಷ್ಟಿಯಾದ್ರೂ ಎಲ್ಲವನ್ನು ಹತೋಟಿಲಿಡುವಂತಹ ಒಂದು ಗುಣ ಬೇಕಲ್ಲ, ಅದ್ ಬೇಕು ಅಂತ ಹೇಳಿ ಮತ್ತು ಆ ಈ ನಾಲ್ಕು ವರ್ಣ ಬಂದ್ರು ನಾಲ್ಕು ವರ್ಣವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಗುಣವಿಲ್ಲದೆ ಹೋದ್ರೆ ಬದುಕಕ್ಕಾಗಲ್ಲ ಅಂತ ಹೇಳಿ ಮತ್ತದು ಸಹ ದೈವ ವ್ಯಭವತ್.
ತಚ್ಛ್ರೇಯೋರೂಪಮಚ್ಚಸಿದಧರ್ಮ ಧರ್ಮ ಸತ್ಯಂ ವೈದತ್ ತಸ್ಮಾತ್ ಸತ್ಯಂ ವದಂತಮಾಹೋ ಧರ್ಮಂ ವದತೀತಿ ಧರ್ಮಂ ವಾ ವದಂತಕೋ ಸತ್ಯಂ ವದತೀತಿ ಏತದ್ಧಿ ಏವ ಏತದ್ವಯಂ ಭವತಿ ನಾಯಿ ಹೆಂಗ ಎದ್ದಾಡ್ತಿರಲ್ಲ ಪ್ರಾಣಿ ಕಿತ್ತಾಡ್ತ ನಾಯಿ ಅವರ ಎದ್ದಾಡ್ತಾರೆ ಯಹ ವೈ ಸಹ ಧರ್ಮ ಸತ್ಯಂ ವೈ ತತ್ ತಸ್ಮಾತ್ ಸತ್ಯಂ ವದಂತಂ ಆಹು ವದತಿ ಇತಿ ಧರ್ಮಂ ವಾ ವದಂತಂ ವದತಿ ಇತಿ ಏತತ್ ಹಿ ಏತತ್ ಸಹ ನೈವ ವ್ಯಭವತ್ ಸಹ ಬ್ರಾಹ್ಮಣ ಜಾತಿಯು ತಾನು ಇನ್ನೂ ಸಮರ್ಥವಾಗಲಿಲ್ಲ ತನ್ನ ಕರ್ಮಾನುಷ್ಠಾನಕ್ಕೆ ಈಗಲೂ ಪೂರ್ಣವಾಗಲಿಲ್ಲ ಕರ್ಮ ಮಾಡಕ್ ಆಗ್ತಾ ಇಲ್ಲ ಆಗ ಏನ್ ಮಾಡ್ತೋ ಈ ಎಲ್ಲಾ ನಾಲ್ಕು ವರ್ಣವನ್ನು ಕಂಟ್ರೋಲ್ ಮಾಡುವಂತಹ ಶ್ರೇಯರೂಪ ಉತ್ಕೃಷ್ಟ ರೂಪ ಶ್ರೇಷ್ಠ ರೂಪ ಆಗಿರ್ತಕ್ಕಂತಹ ಧರ್ಮ ಅನ್ನುವಂತಹ ಒಂದು ರೂಪ ಸೃಷ್ಟಿ ಮಾಡ್ತಂತೆ ಎಲ್ಲರಿಗೂ ಧರ್ಮ ಉಂಟೇ ಉಂಟು ಬ್ರಾಹ್ಮಣರಿಗೂ ಧರ್ಮ ಉಂಟು ಕ್ಷತ್ರಿಗೂ ಉಂಟು ವೈಶ್ಯನಿಗೂ ಉಂಟು ಶೂದ್ರನಿಗೂ ಉಂಟು ಧರ್ಮ ಅನ್ನೋದು ಎಲ್ಲರನ್ನು ಕಂಟ್ರೋಲ್ ಮಾಡುವಂತಹ ಒಂದು ಗುಣ ಧರ್ಮ ಅನ್ನೋದು ಎರಡು ತರಹ ಧರ್ಮ ಅನ್ನೋದು ಒಂದು ಅನುಷ್ಠಾನ ರೂಪ ಒಂದು ನಡವಳಿಕೆ ಅನುಷ್ಠಾನ ರೂಪ ಇನ್ನೊಂದು ವಾಗ್ದಾಪ ರೂಪ ಒಂದು ವ್ಯವಹಾರ ರೂಪ ಇದೇ ರೂಪ ವದನ ರೂಪ ಹೇಳೋದು ನಡವಳಿಕೆ ಒಂದು ಲೌಕಿಕವಾದ ನಡವಳಿಕೆ ರೂಪ ಇನ್ನು ಶಾಸ್ತ್ರೀಯವಾದ ಅನುಷ್ಠಾನ ರೂಪ ಎರಡೂ ಉಂಟು ಲೌಕಿಕವಾದ ನಡವಳಿಕೆಯೂ ಧರ್ಮ ಶಾಸ್ತ್ರೀಯವಾದ ಅಗ್ನೋತ್ತರ ಅನುಷ್ಠಾನವೂ ಧರ್ಮ ಎರಡು ರೀತಿಯಾದ ಧರ್ಮವನ್ನು ಸೃಷ್ಟಿ ಮಾಡ್ಕೊಳ್ತು ನಡವಳಿಕೆಯು ಕರೆಕ್ಟ್ ಆಗಿರ್ಬೇಕು ಮತ್ತು ಆ ವರ್ಣಾಶ್ರಮದ ಕರ್ತವ್ಯವೂ ಕರೆಕ್ಟ್ ಆಗಿರ್ಬೇಕು ಅವರವರ ಕರ್ತವ್ಯದಲ್ಲಿ ಅವರು ಇರಬೇಕು ಅವರು ಯಾರು ಕೂಡ ಈ ದಶಕಂ ಧರ್ಮ ಲಕ್ಷ್ಮಣ ಅಲ್ಲ ಮನುಸ್ತಿಯಲ್ಲಿ ಯಾವ್ಯಾವ ಅಹಿಂಸಾ ಸತ್ಯ ಮಕ್ಕಳೋಸ ರಾಗಸ್ಥಾನ ಗೀತೆ ರೈತರು ಶ್ರೀ ವಿದ್ಯಾ ಸತ್ಯ ಮಕ್ಕಳೋಸಂ ದಶಕಂ ಧರ್ಮ ಲಕ್ಷ್ಮಣ ಎಲ್ಲರೂ ಸತ್ಯವನ್ನೇ ಹೇಳಬೇಕು ಯಾರು ಕಳ್ತನ ಮಾಡೋ ಹಾಗಿಲ್ಲ ಎಲ್ಲರೂ ಕೂಡ ಧೀಮಂತರಾಗಿರ್ಬೇಕು ಎಲ್ಲರೂ ಕೂಡ ಪರೋಪಕಾರಬೇಕು ಅಹಿಂಸಕರಾಗಿರ್ಬೇಕು ಅಹಿಂಸಾ ಪರಮೋ ಧರ್ಮ ಅನ್ನೋದು ಮನಸ್ವೀಕಾರ ಹಿಂಸೆ ಯಾರಿಗೂ ಯಾರಿಗೂ ಹಿಂಸೆ ಮಾಡೋ ಅಧಿಕಾರ ಇಲ್ಲ ಇಂಥ ಮೇಲ್ಜಾತಿ ಆದರೂ ಕಿಳಿಜಾತಿ ಯಾರಿಗೂ ತೊಂದರೆ ಕೊಡೋ ಹಾಗಿಲ್ಲ ಅದು ನಿಯಮ ಅದು ಯಾರಿಗೂ ಯಾರಿಗೂ ಹಿಂಸೆ ಮಾಡೋ ಹಾಗಿಲ್ಲ ಒಂದು ಎಲ್ಲರೂ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅನ್ನೋದೊಂದು ಇದು ಲೌಕಿಕವಾದಂತಹ ನಡವಳಿಕೆ ಈ ಶಾಸ್ತ್ರೀಯವಾದಂತಹ ನಡವಳಿಕೆ ಅವರವರಿಗೆ ಶಾಸ್ತ್ರ ಹೇಳಿದಂತಹ ಕರ್ಮಾನುಷ್ಠಾನ ಹಾಗಾಗಿ ಆ ಎಲ್ಲಾ ವರ್ಣಾಶ್ರಮಗಳನ್ನು ಕಟ್ಟುಪಾಡಲು ಇಡುವಂತಹ ಶ್ರೇಯೋರೂಪವಾದ ಉತ್ಕೃಷ್ಟ ರೂಪವಾದಂತಹ ಧರ್ಮವನ್ನು ಸೃಷ್ಟಿ ಮಾಡ್ತೋ ಆ ಧರ್ಮ ಎಂತ ಗೊತ್ತಾ ಕ್ಷತ್ರಸ್ಯ ಕ್ಷತ್ರಂ ಕ್ಷತ್ರ ಜಾತಿಯನ್ನು ಕಂಟ್ರೋಲ್ ಮಾಡುವಂಥದ್ದು ಕ್ಷತ್ರ ಜಾತಿಯರಿಗೆ ನಿಯಂತಾರಂ ನಿಯಂತ ಧರ್ಮ ಕ್ಷತ್ರ ಜಾತಿಯನ್ನು ಕ್ಷತ್ರಿಯನ್ನು ಕೂಡ ಉನ್ಮಾರ್ಗದಲ್ಲಿ ಹೋದ್ರೆ ಧರ್ಮ ಶಿಕ್ಷೆ ಮಾಡುತ್ತೆ ಬ್ರಾಹ್ಮಣನನ್ನು ಬಿಡೋದು ಯಾರನ್ನು ಬಿಡೋದು ಆ ಧರ್ಮ ಅನ್ನೋದು
ಧರ್ಮೋ ವಿಶ್ವಸ್ಯ ಜಗತ್ ಪ್ರತಿಷ್ಠಾ ಧರ್ಮ. ಕ್ಷತ್ರಕ್ಕೂ ಕ್ಷತ್ರ ಧರ್ಮ ಅನ್ನೋದಿದೆಯಲ್ಲ ಅದು. ತಸ್ಮಾತ್ ಆದ್ರಿಂದ ಲೋಕ ಹೇಳಿದರೆ ಧರ್ಮ ಪರಂ ನಾಸ್ತಿ. ಧರ್ಮಕ್ಕಿಂತ, ಕರ್ತವ್ಯಕ್ಕಿಂತ, ನಡವಳಿಕೆಗಿಂತ, ಸರಿಯಾದಂತಹ ಸದ್ವೃತ್ತಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಧರ್ಮವೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅಷ್ಟೇ ಅಲ್ಲ, ಅಥೋನೇ ಅಷ್ಟೇ ಅಲ್ಲದೇನೆ, ದುರ್ಬಲನಾದವನು ಬಲಿಷ್ಠನಾದವನನ್ನ ಧರ್ಮದಿಂದ ಗೆಲ್ಲುವುದಕ್ಕೆ ಇಷ್ಟಪಡ್ತಾನಂತೆ. ಅಕ್ಕಪಕ್ಕದ ಜಮೀನು ಪಕ್ಕದವನು ಬಹಳ ಬಲಿಷ್ಠ, ಅವನು ಒಂದ್ ಎರಡು ಒತ್ತು ಬಿಟ್ಟ ನಮ್ಮ ಕಡೆಗೆ, ಬಿಳಿ ಒತ್ತು ಬಿಟ್ಟ ಅಥವಾ ಬದು ಒತ್ತು ಬಿಟ್ಟ ಅಂತಂದ್ರೆ ಬಿಡಲ್ಲ ಇವನು. ನೀನ್ ಕಲ್ತ ಮಾಡಿದ್ರೆ ತಪ್ಪು ಮಾಡಿದ್ರೆ ಜಗ ಮಾಡಿ ಮಾಡ್ಬಿಟ್ಟು ಪಂಚಾಯತ್ ಹಾಕ್ಬಿಟ್ಟು ಕೇಳಿಸ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ಎಷ್ಟೇ ಬಲಿಷ್ಠ ಆಗಿರಲಿ, ಬಲಿಷ್ಠನಾದವನು ಬಲಿಷ್ಠನಾದವನನ್ನ ದುರ್ಬಲನಾದವನು ಧರ್ಮದಿಂದ ಗೆಲ್ತಾನೆ. ಯಥಾ ರಾಜ್ಯ ಏವಂ, ಇದಕ್ಕೆ ಎರಡು ಅರ್ಥ ಮಾಡಿದ್ದಾರೆ. ರಾಜನೊಡನೆ ಸ್ಪರ್ಧೆ ಮಾಡುತ್ತಾ ರಾಜನು ಅಧರ್ಮ ಆಗಿದ್ರು ರಾಜನು ಗೆಲ್ತಾನೆ ಒಂದರ್ಥ. ರಾಜನ ಸಹಾಯದಿಂದ ತನ್ನನ್ನು ಬಲಿಷ್ಠನಾದವನು ಮೆಚ್ಚಿದ್ರೆ ಅದನ್ನ ಗೆಲ್ತಾನೆ ಇನ್ನೊಂದರ್ಥ. ಆಜ್ಞಾನ ಸತಿಯ ರಾಜನೊಡನೆ ಸ್ಪರ್ಧೆ ಮಾಡುವ ಒಂದು, ರಾಜನ ಸಹಾಯದಿಂದ ಆಶಿಕಾರು ರಾಜನ ಸಹಾಯದಿಂದ ಬಲಿಷ್ಠರಾದವರನ್ನ ಗೆಲ್ತಾನೆ ಕೆಲಸ ಮಾಡಿದ್ದಾರೆ. ನನಗೆ ಯಾರಾದ್ರೂ ಪಕ್ಕದವರು ಅಕ್ಕಪಕ್ಕದವರು ಅನ್ಯಾಯ ಮಾಡಿದ್ರೆ, ತಂದು ಧರ್ಮವಾಗಿದ್ದು ನ್ಯಾಯವಾಗಿದ್ದು ಅಕ್ಕಪಕ್ಕದವರು ಅನ್ಯಾಯವಾಗಿದ್ರೆ ಅದನ್ನ ರಾಜನ ಸಹಾಯದಿಂದ ಗೆದ್ಕೋತಾನೆ. ಒಂದು ಇದು ರಾಜನೊಡನೆಯೂ ಸ್ಪರ್ಧೆ, ರಾಜನು ಏನಾದ್ರೂ ಅನ್ಯಾಯ ಮಾಡಿದ್ರೆ ರಾಜನೂ ಕೂಡ ಗೆದ್ಬಿಡ್ತಾನೆ. ಆರ್ಥಿಕಾರ ಅರ್ಥ ಮಾಡಿದ್ದಾರೆ, ರಾಜನು ಸೋತೋಗ್ಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ತಂದ ಅಧರ್ಮ ತಾನು ಮಾಡಿದ ಅನ್ಯಾಯ ಅಂತಾದ್ರೆ ಧರ್ಮದ ಮುಂದೆ ಇದು ಮಾಡೋಕ್ಕಾಗಲ್ಲ. ಸ ರಾಜ್ಯ ಏವಂ, ರಾಜನೊಡನೆ ಸ್ಪರ್ಧೆ ಮಾಡುತ್ತಾ ಅಥವಾ ರಾಜನ ಒಡನೆ ಸಹಾಯ ತೆಗೆದುಕೊಳ್ಳುತ್ತಾ ಗೆಲ್ಲುತ್ತಾನೆ. ಇದು ಧರ್ಮ ಅನ್ನೋದು ಯಾವ್ದಿದೆ ಲೋಕದಲ್ಲಿ ಅದು ಯಾವ್ದು ಗೊತ್ತಾ? ಸತ್ಯವನ್ನು ಆಡುವಾತನನ್ನೇ ಧರ್ಮ ಆಡುತ್ತಾನೆ. ಯಾಕೆ ಬರೀ ಧರ್ಮ ಕಂಡು ಕಾಣಲ್ಲ, ಸತ್ಯ ಆಗೋದು ಕಂಡು ಕಾಣುತ್ತೆ. ಅವ್ ಸತ್ಯ ಹೇಳ್ತಾ ಇದ್ದಾನೆ, ಅಲ್ಲಿ ಅವನು ಧರ್ಮಾನುಷ್ಠಾನ ಮಾಡ್ತಾ ಇದ್ದಾನೆ. ಧರ್ಮಾನುಷ್ಠಾನ ಮಾಡ್ತಿದ್ರೆ ಅವ್ರು ಸತ್ಯವಂತ, ಧರ್ಮದಲ್ಲಿದ್ದವನನ್ನೇ ಸತ್ಯವಂತ ಅಂತಾರೆ. ಸತ್ಯವನ್ನು ಹೇಳುತ್ತಿರುವ ಆತನನ್ನ ಧರ್ಮಾತ್ಮ ಅಂತಾರೆ. ಸತ್ಯಕ್ಕೂ ಧರ್ಮಕ್ಕೂ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ. ಒಂದು ಅನುಷ್ಠಾನ ರೂಪ ಧರ್ಮ, ಒಂದು ವ್ಯಪದೇಶ ರೂಪ ಸತ್ಯ. ಅದೇ ಸತ್ಯವಿಲ್ಲದೆ ಅನುಷ್ಠಾನಕ್ಕೆ ಬೆಲೆ ಇಲ್ಲ. ಯಾವಾದರೂ ಅಗ್ನೋತ್ತರ ಕರ್ಮ ಮಾಡ್ತಾನೋ ಅವನು ಅನುತವಾದಿ ಹಿಂಸಕನಾದ್ರೆ ಅವನು ಕರ್ಮ ಫಲನೇ ಕೊಡಲ್ಲ ಅಂತ ಹೇಳ್ತಾರೆ. ದುರ್ಬಲ ದುರ್ಬಲ ಬಿಡುತ್ತೆ. ಅಶ್ವಮೇಧ ಸಹಸ್ರಂಚ ಸತ್ಯಂಚ ತೊಲೆಯಾಸತಂ ಅಶ್ವಮೇಧ ಸಹಸ್ರೇಭ್ಯೋ ಸತ್ಯಮೇಕಂ ವಿಶಿಷ್ಯತೆ ಅಂತ ಮಹಾಭಾರತ ಶ್ಲೋಕ. ಒಂದ್ ಕಡೆ ಸಾವಿರ ಅಶ್ವಮೇಧ, ಒಂದ್ ಕಡೆ ಸತ್ಯ, ಎರಡನ್ನು ತಕಡಿ ಹಾಕ್ಬಿಟ್ಟು ಎತ್ತಿದ್ರೆ ಸಾವಿರ ಅಶ್ವಮೇಧಕ್ಕಿಂತ ಸತ್ಯವೇ ಭಾರವಂತೆ. ಸತ್ಯವೇ ಜಾಸ್ತಿ ತೂಕ. ಹಾಗಾಗಿ ಬರ್ಕೋ ಏನೋ ಅಶ್ವಮೇಧ ಸಹಸ್ರಂಚ ಸತ್ಯಂಚ ತೊಲೆಯಾಧೃತಂ ಅಶ್ವಮೇಧ ಸಹಸ್ರೇಭ್ಯೋ ಸತ್ಯಮೇಕಂ ವಿಶಿಷ್ಯತೆ. ಶಂಕರಾಚಾರ್ಯ ಕೊಟ್ಟು ಮಾಡಿದ್ದಾರೆ ಶ್ಲೋಕನ. ಎಲ್ಲೆ ಪ್ರಶ್ನೋಪನಿಷತ್ತು ಅಂತ ಒಂದು ಉಪನಿಷತ್ ಇದೆ, ಅದು ಅಥರ್ವೇದಕ್ಕೆ ಸೇರಿದ್ದಾದ ಉಪನಿಷತ್. ಆ ಉಪನಿಷತ್ತಿನಲ್ಲಿ ಅವರ ಕಡೆ ಬಂದಿದ್ದಾರೆ. ಹಾಗಾಗಿ ಸತ್ಯವನ್ನು ಹೇಳುತ್ತಿರುವ ಆತನನ್ನ ಲೋಕದಲ್ಲಿ ಏನಂತಾರೆ? ಧರ್ಮಾತ್ಮ ಪುಣ್ಯಾತ್ಮಕಪ್ಪ ಅವನು ಸತ್ಯವಂತ ಅಂತ ಹೇಳಿ ಕೈ ಮುಗಿತಾರಂತೆ ಸತ್ಯ ಹೇಳುವ ಆತನನ್ನ. ಹಾಗೆ ಧರ್ಮಾನುಷ್ಠಾನ ಮಾಡ್ತಾ ಇದ್ದು ಸದ್ವೃತ್ತನಾಗಿದ್ರೆ ಅವನು ಸತ್ಯ ಹೇಳ್ತಾ ಇದ್ದಾನೆ, ಸತ್ಯದಲ್ಲಿದ್ದಾನೆ. ಯಾಕಂದ್ರೆ ವೇದಗಳೆಲ್ಲ ಕೊಂಡಾಡ್ತಾ ಇದೆ, ಯಾವ್ದನ್ನ ಅಗ್ನಿ ಹೋಗ್ತಾ ಇದೆ ಅದನ್ನೇ ಮಾಡ್ತಿದ್ದಾನೆ. ಸತ್ಯವಂತ ಇದ್ದಾನೆ ಅವನು. ಧರ್ಮಾತ್ಮನಾದವನ್ನ ಸತ್ಯವಂತ ಅಂತೂ, ಸತ್ಯವನ್ನು ಹೇಳ್ತಿರುವ ಆತನನ್ನು ಧರ್ಮಾತ್ಮ ಅಂತೂ ಶಿಷ್ಟರಾದವರು ಹೇಳ್ತಾರೆ. ಸತ್ಯಕ್ಕೂ ಧರ್ಮಕ್ಕೂ ಒಂದು ಆಂತರಿಕ ರೂಪ, ಒಂದು ಬಾಹ್ಯ ರೂಪ. ಸತ್ಯ ಒಳಗಿನ ರೂಪ, ಧರ್ಮ ಆಚರಣ ರೂಪ. ಆಚರಣ ರೂಪವಾದ ಧರ್ಮ, ನಡವಳಿಕೆ ರೂಪವಾದ ಸತ್ಯ. ತನ್ನ ನಡವಳಿಕೆ ತನ್ನ ಮನಸ್ಸಿನ ಸಂಸ್ಕಾರ ಮೇಲೆ ನಿಂತಿದೆ ಸತ್ಯ, ಹೊರಗಡೆ ಅನುಷ್ಠಾನ ರೂಪವಾಗಿದೆ ಧರ್ಮ. ಅದೆರಡು ಒಂದಕ್ಕೊಂದು ಬಿಟ್ಟಿಲ್ಲ ಅಂತ ಇದ್ದಾರೆ. ಸತ್ಯವನ್ನು ಹೇಳ್ತಿರುವ ಆತನ ಧರ್ಮವನ್ನು ಹೇಳ್ತಾನೆ ಅಂತಲೂ, ಧರ್ಮವನ್ನು ಹೇಳ್ತಾನೆ ಅಂತಲೂ, ಧರ್ಮಾನುಷ್ಠಾನ ಮಾಡುವಾಗ ಸತ್ಯ ಹೇಳ್ತಾನೆ ಅಂತಲೂ, ಇದಕ್ಕೋಸ್ಕರ ಹೇಳ್ತಾನೆ ಲೋಕದಲ್ಲಿ. ಸತ್ಯಂ ನಮ್ಮಂತ ಸತ್ಯಮಿ ಏತದ್ಧಿ ಏವ ಏತದ್ ಉಭಯ. ಇದು ಒಂದೇ ಧರ್ಮವೇ ಒಳಗಿನ ರೂಪದ ಸತ್ಯ ಅಂತೂ, ಹೊರಗಿನ ರೂಪದ ಧರ್ಮ ಅಂತ ಎರಡಾಗಿದೆ ಅಂತ ಹೇಳ್ತಾರೆ. ಏತದ್ಧಿ ಉಭಯಂ ಭವತಿ. ಈ ಸತ್ಯವನ್ನು ಇದೆ, ಈ ಎರಡೂ ಆಗಿರುತ್ತದೆ. ಸತ್ಯವೇ
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಪುಣ್ಯಕೋಟಿ ಕಥೆಯಲ್ಲಿ ಹೇಳ್ತಾ ಇದ್ರು. ನಮ್ಮದೇ ಪುಣ್ಯಕೋಟಿ ಕಥೆ ಕೇಳಿದಿರಾ? ಆ ಪುಣ್ಯಾತ್ಮ ಹುಲಿ ಆ ಸತ್ಯ ಹೇಳ್ತಾ ಇದ್ರು, ತಾನು ಸತ್ಯ ಹೋಗ್ಬಿಡುತ್ತೆ ಹೊರಟು ಅಲ್ಲಿಂದ ಸಾಯಿಸೋದೇ ಇಲ್ಲ. ಅಬ್ಬ ಎಂಥ ನಡವಳಿಕೆ ಮಾಡ ಹೇಳಿದ್ರು, ಮಾತು ಕೊಟ್ಟು ತಪ್ಪಲಿಲ್ವಲ್ಲ, ಬಂದಿಲ್ಲ ಹೋಗಿ ತನ್ನ ಕರು ಮಗುಗೂ ಹೇಳಿ ತನ್ನ ಅಂತಮ್ಮದ ಅಕ್ಕ ತಂಗಿರು ಎಲ್ಲರಿಗೂ ಹೇಳ್ಬಿಟ್ಟು ನೋಡ್ಕೊಟ್ರಪ್ಪ, ಮುಂದೆ ಹಿಂದೆ ಜಾಗದಲ್ಲಿ ನಾನು ಹೋಗ್ತೀನಿ, ವಾಪಸ್ ಬಂದು ಚಿನ್ನಪ್ಪ ನನ್ನ ಬೆಂದ್ಬಿಡ್ಲೆ, ಅದಕ್ಕೆ ಆಗೋದೇ ಇಲ್ಲ ತಿನ್ನಕ್ಕೆ. ಅಬ್ಬಬ್ಬ ಎಂಥ ಸತ್ಯ ಅಂತ, ನೀನು ನಾನು ಸತ್ಯ ಹೋಗ್ತೀನಿ ಬೆಟ್ಟಿನಕ್ಕೆ ಖಾಸ ಸತ್ಯ ಹೋಗ್ತು ಹುಲಿ ಅಂತ. ಪುಣ್ಯಕೋಟಿ ಕಥೆ ಕೇಳಿದ ಸಹ ಚತುರ ಸೃಷ್ಟಾಪಿ ವರ್ಣಾನ್ ನೈವ ವ್ಯಭವತ್. ಚತುರವಾದ ಬ್ರಾಹ್ಮಣ ಸಹ ಚತುರ ಅಂದ್ರೆ ಚತುರ ಅಂದ್ರೆ ನಿಷ್ಣಾತ ಚತುರ ಆಗರ್ಸ ಅಲ್ಲ, ನಾಲ್ಕು ವರ್ಣಗಳು. ಯಾವ ವ್ಯಕ್ತಿ ಅಂದ್ರೆ ಚತುರ ಅನ್ನೋದು ಯಾವ ವ್ಯಕ್ತಿ ಚತುರ ದ್ವಿತೀಯ ಏಕಶನ ಇಲ್ವೇ ಇಲ್ಲ ಅದಕ್ಕೆ ಬಹುಶಃ ಚತ್ವಾರ ಚತುರ ಚತುರ್ಭಿ ಪಂಚಭಕ್ತಿಗೆ ಪಂಚಾಮದಕ್ಕೆ ಮೂರ್ಲಿಂಗ ಹೇಳ ಹಿಂಗ ಮೂರ್ಲಿಂಗಗಳು ಪಂಚ ಪಂಚ ಉಟ್ಕೋ ಹೋಗು ಪಂಚ 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 ಆ ನಾಲ್ಕು ವರ್ಣದವರನ್ನು ಕೂಡ ಸೃಷ್ಟಿ ಮಾಡಿದರು, ಅದು ಸಾಕಾಗಲಿಲ್ಲ, ಸಮರ್ಥವಾಗಲಿಲ್ಲ, ಪೂರ್ಣವಾಗಲಿಲ್ಲ. ನಾಲ್ಕು ವರ್ಣ ಏನೋ ಆಯ್ತು, ನಮ್ಮಲ್ಲೆಲ್ಲರೂ ಕಂಟ್ರೋಲ್ ಮಾಡೋದು ಒಂದು ಹಿಡಿಯ ಹೋದ್ರೆ ಹೆಂಗಾಗತ್ತೆ? ಎಲ್ಲ ಎರ್ರಾಬಿರಿ ಇದ್ಬಿಟ್ಟು ಸ್ವೇಚ್ಛಾಚಾರ ಇದ್ಬಿಟ್ಟು ಹೆಂಗಾಯ್ತು ಹಂಗ ಇದ್ಬಿಟ್ರೆ ವ್ಯವಸ್ಥೆ ಹಾಳಾಗುತ್ತಲ್ಲ. ವ್ಯವಸ್ಥೆ ಸರಿಯಾಗಿರ್ಬೇಕಾದ್ರೆ ಎಲ್ಲರನ್ನು ಕಂಟ್ರೋಲ್ ಮಾಡುವಂತ ಒಂದನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿ ಉಗ್ರತ್ವ ಕ್ಷತ್ರಸ್ಯ ತ್ವನೀಯತಾ ಶಂಕಯ ಕ್ಷಯೋರೂಪ ಮತ್ಯ ಸಿದ್ಧತ. ಅದೇನು ಈ ನಾಲ್ಕು ಕೋಣದಲ್ಲಿ ಕ್ಷತ್ರಿಯ ಜಾತಿ ಇದೆಯಲ್ಲ, ಅದಕ್ಕೆ ಅಧಿಕಾರ ಇದೆ, ಐಶ್ವರ್ಯ ಇದೆ. ಅಧಿಕಾರ ಐಶ್ವರ್ಯ ಸಂಪತ್ತು ಬಿಟ್ಟರೆ ದರ್ಪ ಬಂದ್ಬಿಡುತ್ತೆ, ಅದು ಉಗ್ರ ಆಗ್ಬಿಡ್ತಾನೆ. ಎಲ್ಲರನ್ನೂ ಮೆಟ್ಟಬಿಡ್ತಾರೆ, ಅವನನ್ನು ಕಂಟ್ರೋಲ್ ಮಾಡೋದು ಒಂದು ಇರಲೇಬೇಕು. ಕ್ಷತ್ರಸ್ಯ ಉಗ್ರತ್ವ ಅದು ಕ್ಷತ್ರ ಜಾತಿ ಅನ್ನೋದು ಉಗ್ರ ಜಾತಿ, ಅದು ಉಗ್ರ ಜಾತಿ ಆದದ್ದಾದ್ರಿಂದ ಅದು ಅನಿಯತ. ಅನಿಯತ ಅಂದ್ರೆ ಕಂಟ್ರೋಲ್ಡ್, ಅನ್ಕಂಟ್ರೋಲ್ಡ್, ಕಂಟ್ರೋಲ್ ಆಗದೇ ಇರತಕ್ಕದ್ದಾದದ್ದು ಎಂಬುದಾದಂತಹ ಒಂದು ಸಂದೇಹದಿಂದ ಅದು ಹತೋಟಿಯಲ್ಲಿ ಇಲ್ಲದೇ ಇರತಕ್ಕದ್ದು. ಅದನ್ನು ಯಾರು ಏನು ಮಾಡ, ಅಧಿಕಾರ ಮಿಲಿಟ್ರಿ ಇದೆ, ದುಡ್ಡಿದೆ, ಎಲ್ಲ ಇದೆ, ಅವ್ನು ಏನ್ ಏನ್ ಮಾಡಿದ್ರು ಮೂರು ಹೊಡೆಸ್ಕೋಬೇಕು ಬೇಯಿಸ್ಕೋಬೇಕು ಅಂದ್ಬಿಟ್ಟು ಏನ್ ಮಾಡೋಕ್ಕಾಗಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಹತೋಟಿ ಇಡುವಂತ ಒಂದು ಇದನ್ನು ಸೃಷ್ಟಿ ಮಾಡ್ತಾನೆ. ಅನಿಯತವಾದದ್ದಾಗಿದೆ, ಹತೋಟಿ ಇಡಲ್ಪಡದೇ ಇರತಕ್ಕದ್ದಾಗಿದೆ ಎಂಬ ಸಂದೇಹದಿಂದ ಯೋಚನೆ ಮಾಡಿ ಆ ಶ್ರೇಯೋರೂಪವಾದ ಉತ್ಕೃಷ್ಟ ರೂಪವಾದ ಶ್ರೇಷ್ಠವಾಗಿರ್ತಕ್ಕದ್ದಾದ ಒಂದು ಗುಣವನ್ನು ಸೃಷ್ಟಿ ಮಾಡ್ತಾನೆ. ಯಾವ್ದದು? ಕಿಂತದು ಧರ್ಮಂ, ಧರ್ಮ ಅನ್ನುವಂತಹ ಒಂದು ಇದನ್ನ ಅದು ಕ್ಷತ್ರಿಯ ಮಾತ್ರ ಅಲ್ಲ, ಕ್ಷತ್ರಿಯ ನಿಮಿತ್ತವಾಗಿ ಇಟ್ಕೊಂಡು ಎಲ್ಲರಿಗೂ ಅಧರ್ಮ ಅಂತ ಪಾವ. ಧರ್ಮಾನ್ವಕ್ಷ್ಯಾಮಿ ಶಾಸನ, ಏನೋ ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ವಕ್ಷ್ಯಾಮಿ ಶಾಸನ, ಏನೋ ನಮಃ ಕೃಷ್ಣಾಯ ಅಲ್ಲಿ ಋಷಿಗಳ ಹೋಗ್ಬಿಟ್ಟು ಇವರಿಗೆ ಬಂದ ಇವರತ್ರ ಪಾಂಡವರು ಯಮರಾಜನ್ ಕರ್ಕೊಂಡೋಗಿ ಕೃಷ್ಣ ಭೀಷ್ಮಾಚಾರ್ಯ ಹತ್ರ ಧರ್ಮ ಹೇಳಿ ಇವನಿಗೆ ಅಂತ ಹೇಳಿದಾಗ ನಮೋ ಧರ್ಮಾಯ ಮಹತೆ, ಅದೇ ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಸಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ವಕ್ಷ್ಯಾಮಿ ಶಾಶ್ವತಾಂ. ಒಂದು ಧರ್ಮ ನಮಸ್ಕಾರ ಮಾಡ್ಬಿಟ್ಟು ಶುರು ಮಾಡ್ಬಿಟ್ರೆ ಇವರು ಭೀಷ್ಮರು, ಧರ್ಮಕ್ಕೆ ನಮಸ್ಕಾರ, ಧರ್ಮಾಭಿಮಾನ ದೇವತೆ ನಮಸ್ಕಾರ, ವಾಸುದೇವ ಪರಮಾತ್ಮ ನಮಸ್ಕಾರ, ಬ್ರಾಹ್ಮಣಗಳಿಗೆ ನಮಸ್ಕಾರ ಮಾಡಿ ಶಾಶ್ವತವಾದ ಧರ್ಮ ನಾನು ಹೇಳ್ತೀನಿ ಕೇಳಪ್ಪ ಅಂತ ಹೇಳಿ ಶುರು ಮಾಡ್ಕೊಂಡು. ಈ ಧರ್ಮ ಎಂಬುದು ಏನಿದೆ, ತದೇತ ಶ್ರೇಯೋರೂಪಂ ಸೃಷ್ಟಂ ಕ್ಷತ್ರಸ್ಯ ಕ್ಷತ್ರಂ ಕ್ಷತ್ರಸ್ಯಾಪಿ ಯಂತ್ರ
ಈ ಶ್ರೇಯೋರೂಪವಾಗಿ ಸೃಷ್ಟವಾಗಿರ್ತಕ್ಕದ್ದಾದ ಶ್ರೇಯೋರೂಪ ಅಂದ್ರೆ ಉತ್ಕೃಷ್ಟ ರೂಪ ಅಂತ, ಶ್ರೇಷ್ಠ ರೂಪ, ಉತ್ಕೃಷ್ಟ ರೂಪ, ಸಾರ ರೂಪ, ರೂಪವಾಗಿ ಉತ್ಪನ್ನವಾದಂತಹ ಒಂದು ಗುಣ ಇದೆಯಲ್ಲ ಅದು ಕ್ಷತ್ರಕ್ಕೂ ಕ್ಷತ್ರವಾಗಿರುವಂತಹದ್ದು, ಅಂದ್ರೆ ಕ್ಷತ್ರಿಯ ಜಾತಿಯನ್ನು ಹತೋಟಿಯಲ್ಲಿಡುವಂತಹದ್ದು ಆ ಧರ್ಮ ಅನ್ನೋದು. ಧರ್ಮ ಎರಡು ಲಿಂಗದಲ್ಲೇ ಪ್ರಸಿದ್ಧ, ಪುಲ್ಲಿಂಗದಲ್ಲೇ ಪ್ರಸಿದ್ಧ. ಅದೇ ಧರ್ಮಾಣಿ ಅಂದ್ರೆ ಮಾಡಿದಾರೆ ಕರ್ಮಾಣಿ ಸರಿ, ಗಿಂತದ್ದು ಧರ್ಮ ಮುಂದೆ ಮಾಡಿದಾರೆ. ಅದು ಧರ್ಮ ಶಬ್ದಕ್ಕೆ ಅನುಷ್ಠಾನ ಪ್ರಧಾನವಾಗಿ ಇದಾಗ ಇದು ಅದು ಏನ್ ಮಾಡ್ತಾರೆ ಅಂದ್ರೆ ವಿಶೇಷ ಮಾಡಿದಾಗ ಎಲ್ಲರಿಗೂ ಬಂದ್ಬಿಡುತ್ತೆ. ಅರ್ಧರ್ಚ ಪುಂಸಿತ ಸುತ್ತಲ್ಲ ಲಿಂಗದಲ್ಲೇ ಜಾಸ್ತಿ ಇರೋದು ಧರ್ಮ ಇದೆ. ಶಿವರೂಪಂ ಸೃಷ್ಟಂ ಕ್ಷತ್ರಸ್ಯ ಕ್ಷತ್ರಂ ಧರ್ಮ ಉಗ್ರಾದಪಿ ಉಗ್ರಂ, ಉಗ್ರವಾದ ಕ್ಷತ್ರಿಯ ಜಾತಿಗಿಂತ ಉಗ್ರವಾಗಿರ್ತಕ್ಕಂಥದ್ದು ಈ ಧರ್ಮ ಅನ್ನೋದು. ಯದ್ಧರ್ಮ ಯೋ ಧರ್ಮ ನೋಡಿ, ಧರ್ಮ ಅಸ್ತಿ ಹೇತು ಅಂತ, ಧರ್ಮ ಇದೆ ಅನ್ನೋದು ಏನಿದೆ ಆ ಧರ್ಮವೋ ಅಂತ ಅರ್ಥ. ಭಾಷೆಗಳ ಬಗ್ಗೆ ತಿಳಿಸ್ಕೊಡೋದು ಯದ್ಧರ್ಮ ಅಂತ ಇದೆ ಅಂದ್ರೆ ಅದು ದ್ವ ಏಷ ಯಶ್ವಃ ದ್ವ ಏಷ ಯದಗ್ನಿ ಅಗ್ನಿ ಅಸ್ತಿ ಅಂತ ಅರ್ಥ. ಹಂಗೆ ಹೇಳ್ಬೇಕು ಅದನ್ನ ಯಶ್ಶಬ್ದಿನೇ ಹೇಳ್ಬೇಕು. ಧರ್ಮ ಅಸ್ತಿ ಯತ್ ಸಹ ಅಂತ ಅರ್ಥ. ಧರ್ಮ ಇದೇನು ಸಾಮಾನ್ಯ ನಿಪುಂಸಕಂ ಅಂತ ಒಂದು ಸೂತ್ರ, ಸಾಮಾನ್ಯ ನಿರ್ದೇಶ ಮಾಡೋ ನಂಬಸ ನಿರ್ದೇಶ ಮಾಡ್ತಾರೆ. ಧರ್ಮ ಅಸ್ತಿ ಯತ್ ಯತ್ ಯದ್ಧರ್ಮ ಅಂತ, ಯದ್ಧರ್ಮ ಯೋ ಧರ್ಮ ಅಂತ ಅರ್ಥ. ಯದ್ಧರ್ಮ ಅಂತ ನಿರ್ದೇಶ ಮಾಡಿ ಹೇಳ್ತಾರೆ. ತಸ್ಮಾ ಕ್ಷತ್ರಸ್ಯಾಪಿ ನಿಯಂತ್ರತ್ವ ಧರ್ಮ ಪರಂ ನಾಸ್ತಿ, ಕ್ಷತ್ರಿಯ ಜಾತಿಯನ್ನು ಕಂಟ್ರೋಲ್ ಅಲ್ಲಿ ಇಡತ್ತೆ, ಹತೋಟಿಯಲ್ಲಿ ಇಡತ್ತೆ, ಎಲ್ಲ ನಿಯಮ ಮಾಡುತ್ತೆ. ಆದ್ರಿಂದ ಧರ್ಮಕ್ಕಿಂತ ಮೇಲಿನಿಲ್ಲ, ಶ್ರೇಷ್ಠ ಆದದ್ದಿಲ್ಲ. ಪರಮಾತ್ಮನಿಗೆ ಧರ್ಮ ಅಂತ ಹೆಸರು ಗೊತ್ತಾ, ಧರ್ಮೋ ಧರ್ಮ ವಿಧುತ್ತಮ ವೈಕುಂಠ ಪುರುಷಪ್ಪ ಧರ್ಮ, ಧರ್ಮ ಸ್ವರೂಪ ಪರಮಾತ್ಮನೇ, ಪರಮಾತ್ಮನೇ ಧರ್ಮವಾದ್ದರಿಂದ ಪರಮಾತ್ಮನನ್ನು ತಿಳಿಸುವ ಮಾರ್ಗವೂ ಧರ್ಮ ಮಾರ್ಗ ಆಗುತ್ತೆ. ಅದರಲ್ಲಿ ಅತ್ಯಂತ ಹೆಚ್ಚಿನ ಧರ್ಮ ಯಾವುದಂದ್ರೆ ಆತ್ಮಜ್ಞಾನ. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ, ಅದು ಧರ್ಮ ಅಂದ್ರೆ ಆತ್ಮಜ್ಞಾನ. ತನ್ ಧರ್ಮಂ ಭಗವತಾಯ ಸೋಪದಿಷ್ಟಂ, ಭಗವತಾಯ ಸೋಪದಿಷ್ಟಂ ತಂ ಧರ್ಮಂ, ತಂ ಧರ್ಮಂ ಆತ್ಮಜ್ಞಾನ ರೂಪಂ ಧರ್ಮಂ. ಆತ್ಮಜ್ಞಾನವೂ ಧರ್ಮ, ಯಾಕೆ ಹೇಳೋ ಆತ್ಮಜ್ಞಾನ ಧರ್ಮ ರೂಪ ಪರಮಾತ್ಮ ಹೇಳುತ್ತೆ. ಆತ್ಮಜ್ಞಾನದಿಂದಲೇ ಪರಮಾತ್ಮ ಗೊತ್ತಾಗ್ತಾನೆ, ತಿಳಿದ್ಬರ್ತಾನೆ. ಆತ್ಮಜ್ಞಾನವೂ ಧರ್ಮ, ಆತ್ಮಜ್ಞಾನಕ್ಕಾಗಿರೋ ನಡವಳಿಕೆಯೂ ಧರ್ಮ ಆಗುತ್ತೆ. ಮೊದಲು ಧರ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮ ತಿಳಿಸ್ಕೊಂಡು ಆತ್ಮಜ್ಞಾನವೂ ಧರ್ಮ. ಆತ್ಮಜ್ಞಾನಕ್ಕಾಗಿರುವಂತಹ ಶಬ್ದಮಾದಿ ಗುಣಗಳು, ಉಪಾಸನೆಗಳು, ಅಗ್ನಿಹೋತ್ರಾದಿ ಕರ್ಮಗಳು, ಮತ್ತೆ ಸತ್ಯಾಹಿಂಸೆ ಬ್ರಹ್ಮಚರ್ಯಾದಿ ನಡವಳಿಕೆಗಳು ಎಲ್ಲವೂ ಧರ್ಮ ಆಗುತ್ತೆ. ಈ ಎಲ್ಲ ನಡವಳಿಕೆ ಫಲ ಆತ್ಮಜ್ಞಾನ, ಆತ್ಮಜ್ಞಾನ ಫಲ ಪರಮಾತ್ಮ. ಪರಮಾತ್ಮನೇ ಮುಖ್ಯ ಧರ್ಮ. ಪರಮಾತ್ಮನಿಗೆ ಎಲ್ಲ ಇದಾಗುತ್ತೆ, ಹೋಗಿ ಸೇರ್ಕೊಳ್ಳುತ್ತೆ. ಎಲ್ಲ ನಡವಳಿಕೆಯು, ಎಲ್ಲ ಅನುಷ್ಠಾನವು, ಎಲ್ಲ ಕರ್ತವ್ಯವು ಪರಮಾತ್ಮನ ಮುಟ್ಟೋದ್ರಿಂದ ಎಲ್ಲಕ್ಕೂ ಧರ್ಮ ಸಿದ್ಧಗೊಂಡಿದೆ. ಧರ್ಮರೂಪನಾದ ಪರಮಾತ್ಮನಿಂದ ಅದರ ಚಾನಲ್ಗೆಲ್ಲ ಧರ್ಮ ಸಿದ್ಧಗೊಂಡಿದ್ದು. ಅದೊಂದು ಚಾನಲ್ಲು, ಒಬ್ಬೊಬ್ಬರಿಗೂ ಒಂದೊಂದು ಚಾನಲ್ ಇದೆ. ಶುದ್ಧನ ಚಾನಲ್ ಬೇರೆ, ಶಕ್ತಿನ ಬೇರೆ, ವೈಶ್ಯನ ಬೇರೆ, ಬ್ರಾಹ್ಮಣ ಬೇರೆ, ಎಲ್ಲವೂ ಧರ್ಮವೇ. ಎಲ್ಲ ಕೊನೆಗೆ ನದೀನಾಂ ಸಾಗರೋ ಗತಿ ಹಾಗೆ ಧರ್ಮಾಣಾಂ ಪರಮಾತ್ಮ ಗತಿ, ಅದು ನೆಲಕ್ಕೂ ಧರ್ಮ ಅಂತ. ಯಾವ ಧರ್ಮ ಉಂಟು, ಯೋ ಧರ್ಮ ಉಂಟು, ಅದು ಕ್ಷತ್ರಸ್ಯಾಪಿಯನ್ನು ಕ್ಷತ್ರಿಯ ಜಾತಿಯನ್ನು ಕೂಡ ನಿಯಂತ್ರ ಹತೋಟಿ ನೋಡುವುದರಿಂದ ಧರ್ಮಕ್ಕಿಂತ ಹೆಚ್ಚಿನದಿಲ್ಲ, ಶ್ರೇಷ್ಠವಾದದ್ದಿಲ್ಲ. ತೇನೆ ಹಿ ನಿಯಮ್ಯಂತೆ ಸರ್ವೇ, ಸರ್ವೇ ಬ್ರಾಹ್ಮಣಿ ಸೇರ್ಕೊಂಡು ಸಂಕೋಚಾಯಿಲೆಯಲ್ಲಿ ಆ ಧರ್ಮದಿಂದ ಎಲ್ಲರೂ ಹತೋಟಿಯಲ್ಲಿ ಎಡಲ್ಪಡುತ್ತಾರೆ. ಧರ್ಮವೇ ಎಲ್ಲವರನ್ನು ಕೂಡ ಮಾಡುತ್ತೆ, ವ್ಯವಸ್ಥೆಗೊಳಿಸುತ್ತೆ. ಪ್ರತಿಯೊಬ್ಬರಿಗೂ ಸ್ತ್ರೀಗೊಂದು ಧರ್ಮ, ಕುಟುಂಬಿಯಾದಂತಹ ಗೃಹಸ್ಥರಿಗೊಂದು ಧರ್ಮ, ಆ ಪತ್ನಿಗೊಂದು ಧರ್ಮ, ವಿಧವೆಗೊಂದು ಧರ್ಮ, ಸನ್ಯಾಸಿಗೊಂದು ಧರ್ಮ, ಬ್ರಹ್ಮಚಾರಿಗೊಂದು ಧರ್ಮ, ಪ್ರತಿಯೊಬ್ಬರಿಗೂ ಧರ್ಮ ಉಂಟು. ಧರ್ಮವಿಲ್ಲದೆ ಇರುವ ಧರ್ಮೇಣ ಹೀನಾ ಪಶುಭಿ ಸಮಾನ,
ಧರ್ಮ ಬಿಟ್ಟ ಅಂದ್ರೆ ಪಶು ಆಗ್ಬಿಡ್ತಾನೆ, ಅವನು ಪ್ರಾಣಿ ಆಗ್ಬಿಡ್ತಾನೆ. ಧರ್ಮದಿಂದಲೇ ಮನುಷ್ಯರಾಗೋದು, ಧರ್ಮ ಇಲ್ಲ ಅಂದ್ರೆ ಮನುಷ್ಯರಾಗಿರ್ಲೇ ಇಲ್ಲ. ಮನುಷ್ಯತ್ವ ಶುರು ಆಗದೆ ಧರ್ಮ ಅನುಷ್ಠಾನದಿಂದ. ತತ್ಕಥಮಿತಿ ಉಚ್ಚತೆ. ಅದು ಹಾಗೆ ಎಲ್ರನ್ನು ಹತೋಟಿ ನಡೆಸುತ್ತೆ ಅಂತ ಕೇಳಿದ್ರೆ ನಾನು ಹೇಳ್ತೀವಿ ಕೇಳಿ. ಅಥೋ ಅಪಿ ಅಬಲೀಯಾನ್ ದುರ್ಬಲತರ ಬಲೀಯಾಂ ಆತ್ಮನೋ ಬಲವತ್ತರಮಿ ಆಶಂಸತೆ ಕಾಮಯತೆ ಜೇತ್ವಂ ಧರ್ಮೇಣ ಬಲೇನ. ಧರ್ಮ ಸಾಧನ ಗೆಲ್ಲೋದಕ್ಕೆ. ದುರ್ಬಲನಾದಂತಹ ಕುಟುಂಬ ಬಲಿಷ್ಠನಾದಂತಹ ಮತ್ತೊಬ್ಬ ಕುಟುಂಬಿಯನ್ನ ಅಥವಾ ಮತ್ತೊಬ್ಬನಾದಂತಹ ಕ್ಷತ್ರಿಯನ್ನ ಯಾರೇ ತನಗಿಂದ ಬಲಿಷ್ಠ ಅದು ಬಲಿಷ್ಠತ್ವ ಅಧಿಕಾರದಿಂದ ಬರುತ್ತೆ, ದುಡ್ಡಿಂದ ಬರುತ್ತೆ, ದೈಹಿಕ ಬಲದಿಂದ ಬರುತ್ತೆ, ಬೇರೆ ಬೇರೆ ಸ್ಥಾನಮಾನದಿಂದ ಬರುತ್ತೆ, ಕೀರ್ತಿ ಇತ್ಯಾದಿಗಳಿಂದ ಬರುತ್ತೆ. ಯಾವ್ದರಿಂದ ಬಲಿಷ್ಠನಾಗಿದ್ರು ಕೂಡ ದುರ್ಬಲನಾದವನಿಗೆ ಅನ್ಯಾಯ ಆಯ್ತು ಅಂದ್ರೆ ಅನ್ಯಾಯ ಮಾಡಿಸಿಕೊಂಡಂತಹ ದುರ್ಬಲ ತಾನು ಆ ಒಂದು ಕೃತ್ಯ ಅನ್ಯಾಯದ ಕೃತ್ಯದಿಂದಲೇ ಆ ಅನ್ಯಾಯ ಮಾಡಿದಂತಹ ಮನುಷ್ಯರನ್ನ ಗೆದ್ಬಿಡ್ತಾರೆ. ಅನ್ಯಾಯ ಮಾಡಿದೆಯಲ್ಲ ಅದನ್ನ ಅನ್ಯಾಯ ಮಾಡಿದಂತಹ ಮನುಷ್ಯನ್ನ ತಾನು ಧರ್ಮವನ್ನು ಆಶ್ರಯಿಸಿಕೊಳ್ಳೋದ್ರ ಮೂಲಕ ಗೆದ್ಬಿಡ್ತಾರೆ. ಧರ್ಮ ಅವನಿಗೆ ಸಹಾಯ ಸಾಧನ ಅವನಿಗೆ ಗೆಲ್ಲೋಕೆ. ಅಯ್ಯ ಕೋಲು ಹೊಡೆಯೋದಕ್ಕೆ ಸಾಧನವೋ ಪೆನ್ ಬರೆಯೋದಕ್ಕೆ ಸಾಧನವೋ ದುರ್ಬಲನಾದವನಿಗೆ ಬಲಿಷ್ಠನಾದವನು ಗೆಲ್ಲುವುದಕ್ಕೆ ಧರ್ಮ ಸಾಧನ. ಧರ್ಮವೆಂಬ ಸಾಧನದಿಂದ ಅಬಲೀಯ ದುರ್ಬಲನಾದಂತ ದುರ್ಬಲತನಾದಂಥವನು ಬಲಿಷ್ಠನಾದವನನ್ನ. ಇವು ಹಳ್ಳಿಗಳಂತೂ ತುಂಬಾ ದರ್ಪ ಇರುತ್ತೆ ಶ್ರೀಮಂತರಿಗೆ, ಬೇರೆ ಪೊಲಿಟಿಕಲ್ ಸಪೋರ್ಟ್ ಇರುವವರಿಗೆ, ರಾಜಕೀಯ ಸಪೋರ್ಟ್ ತಗೊಂಡಿರ್ತಾರೆ, ಯಾರ್ಯಾರನ್ನು ಪರಿಚಯ ಇರುತ್ತೆ ಅವರಿಗೆ, ಎಮ್ ಎಲ್ ಎನೋ ಎಂ ಪಿನೋ ಅಥವಾ ಚೀಫ್ ಇದು ಪೊಲೀಸ್ನವರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಬಲಿ ಬಲ ತಗೊಂಡು ಆ ಬಲದಿಂದ ಕಿರುಕುಳ ಕೊಡ್ತಿರ್ತಾರೆ. ಒಂದು ಸಣ್ಣ ಪುಟ್ಟ ಕಿರುಕುಳ ಹೇಗೆ ಸಲ್ಕೊಂಡ್ಬಿಡ್ತಾರೆ, ಜಾಸ್ತಿ ಆಯ್ತು ಅಂದ್ರೆ ಬಗ್ಬಿಡ್ತಾರೆ ಬಿಡಲ್ಲ. ಹಾಗಾಗಿ ದುರ್ಬಲನಾದವನು ಬಲಿಷ್ಠನಾದಂತಹ ತನಗಿಂತ ಬಲಿಷ್ಠನಾದವನು ಕೂಡ ಧರ್ಮದಿಂದ ಗೆಲ್ಲುವುದಕ್ಕೆ ಇಷ್ಟಪಡುತ್ತಾನೆ. ಯಾವ ರೀತಿ? ಯಥಾ ಲೋಕೆ ರಾಜ್ಞ ಸರ್ವಬಲವತ್ತಮೇನಾಪಿ ಕುಟುಂಬಿಕಃ ಏವಂ ಕುಟುಂಬಿಕಃ ಪುರುಷಃ ಬಲವತ್ತಮೇನ ರಾಜ್ಞ ಅನ್ಯಾನ್ ತತೋಪಿ ಬಲಿಷ್ಠಾನ್ ಜೇತುಂ ಕಾಮಯತೆ. ಒಬ್ಬ ಕುಟುಂಬಿ ತನಗಾದಂತಹ ಅನ್ಯಾಯವನ್ನ ರಾಜನ ಸಹಾಯದಿಂದ ಹೇಗೆ ಬಲಿಷ್ಠನಾದಂತಹ ಮತ್ತೊಬ್ಬ ಕುಟುಂಬಿಯಲ್ಲಿ ಗೆಲ್ಲೋದಕ್ಕೆ ಇಷ್ಟಪಡ್ತಾನೋ. ದುರ್ಬಲನಾದ ಕುಟುಂಬಪ್ಪ, ಒಂದು ಸಣ್ಣ ಪುಟ್ಟ ಮನೆ ಕಟ್ಕೊಂಡಿದ್ದಾನೆ, ಸಣ್ಣ ಪುಟ್ಟ ಜಮೀನು ಇರುತ್ತೆ ಅವನಿಗೆ, ಪಕ್ಕದ ಮನೆಯವನು ತುಂಬಾ ಅನ್ಯಾಯ, ಆ ಮನೆ ಹೊಡ್ಕೊಬೇಕು, ಅವನ್ನ ಓಡಿಸ್ಬೇಕು, ಏನೇನೋ ಪ್ಲಾನ್ ಮಾಡಿಬಿಟ್ಟು ಅವ್ನ ತೊಂದರೆ ಕೊಡೋದು, ಅವನ ಹಿತ್ತಲ ಕಡೆ ಬೇಲಿಗೆ ಒತ್ತೋದು, ಆಮೇಲೆ ಕಲ್ಲು ಹಾಕೋದು, ಅವ್ನ ತೊಂದರೆ ಮಾಡೋದು, ಅವ್ನ ಜಮೀನು ಇದೆಲ್ಲ ಹಾಳು ಮಾಡೋದು, ಪೈರನ್ನು ಹಾಳು ಮಾಡೋದು, ಇದೆಲ್ಲ ಮಾಡಿಬಿಟ್ರೆ ಕೇಸ್ ಹಾಕ್ಬಿಡ್ತಾನೆ. ಕೇಸ್ ಹಾಕ್ಬಿಟ್ರೆ ಆಯ್ತು, ಹಂಗಾಗಲಾಗಿಲ್ಲ. ಧರ್ಮಿಟ್ಟಲ ಹಂಗಲ್ವಾ? ಅಲ್ಲಿ ರಾಜ ಸರಿಯಾಗಿ ಅದೇನು ಮಾಡಕ್ಕಾಗಲ್ಲ ಅವಾಗ. ಅದು ಅಂತ ಪಾಪ ಕಾಲದ ಹುಟ್ಟಿದೀವಿ ನಾವು, ಕಷ್ಟ ಮಾಡಕ್ಕೆ ಇದ್ದಾರೆ, ಬೇಕಷ್ಟ ಆಗಿದೆ. ಇಲ್ಲಿ ರಾಜನೊಡನೆ ಸ್ಪರ್ಧೆ ಮಾಡಿ ಗೆಲ್ತಾನೆ ಅರ್ಥ ಮಾಡಲಿಲ್ಲ, ರಾಜನ ಸಹಾಯದಿಂದ ಇನ್ನೊಬ್ಬ ಬಲಿಷ್ಠನಾದ ಗೆಲ್ತಾನೆ ಅಂತ ಅರ್ಥ ಮಾಡುದು. ಸುರೇಶ್ವರಾಚಾರ್ಯರು ರಾಜನೊಡನೆಯೂ ರಾಜನಿಂದ ತನಗೆ ಅನ್ಯಾಯವಾದರೆ ರಾಜನೊಡನೆ ಸ್ಪರ್ಧೆ ಮಾಡಿ ರಾಜನೊಂದಿಗೆ ಗೆಲ್ತಾನೆ ಅಂತ ಸಂಬಂಧಿದ್ದಾರೆ. ರಾಜ್ಯ ಸ್ಪರ್ಧಮಾನ ಅಂತ ಅರ್ಥ ಮಾಡ್ಬಿಟ್ಟಿದೆ, ರಾಜನೊಡನೆ ಸ್ಪರ್ಧೆ ಮಾಡುತ್ತಾ ಇಲ್ಲ. ಭಾಷ್ಯಕಾರರು ರಾಜನೊಡನೆ ಸ್ಪರ್ಧೆ ಮಾಡುತ್ತಾ ಅಂತ ಅರ್ಥ ಹೇಳಲಿಲ್ಲ. ರಾಜನ ನೆರವು ಸಹಾಯ ತಗೊಂಡು ತನಗೆ ತೊಂದರೆ ಮಾಡುತ್ತಿರುವ ಬಲಿಷ್ಠರಾದಂತಹ ಇನ್ನೊಬ್ಬ ಕುಟುಂಬಿಯನ್ನ ಯಾವ ರೀತಿ ಗೆಲ್ತಾನೋ ಹಾಗೆ ಧರ್ಮದ ಸಹಾಯದಿಂದ ಇನ್ನೊಬ್ಬನಿಗೆ ಗೆಲ್ತಾನೆ ಅಂತ ಅನ್ನ ದೃಷ್ಟಾಂತ ದಾಷ್ಟಾಂತ ಈ ರೀತಿ ಮಾಡಿದರು. ಇವರು ಬಲಿಷ್ಠನಾದವನು ಗೆಲ್ತಾನೆ ಧರ್ಮದಿಂದ ಅಂತ ತಗೊಂಡ್ರು. ಸುರೇಶಾಚಾರ್ಯರು ಬಲಿಷ್ಠನಾಗಿರ್ಬೋದು ರಾಜ, ಬಲಿಷ್ಠನಾಗಿದ್ರು ಕೂಡ ಅವನ ಅಧರ್ಮ ಇನ್ ಧರ್ಮ ಅಂತ ಅಂದ್ರೆ ರಾಜ ಸೋಸೋ ಬಿಡ್ತಾನೆ, ಕೊಡ್ಲೇಬೇಕಾಗತ್ತೆ.
ಟಿಪ್ಪಣಿ ಕೊಟ್ಟಿದ್ದೆ ನೋಡು. ಉದಾಹರಣೆಗೆ, ಎಲ್ಲರಿಗಿಂತಲೂ ಬಲವತ್ತಮನಾದ ರಾಜನೊಂದಿಗೆ ಸ್ಪರ್ಧಿಸುವ ದುರ್ಬಲ ಕುಟುಂಬಿಕರು ಧರ್ಮದಿಂದ ಅವನನ್ನು ಗೆಲ್ಲವನೆಂದು ಆಶಿಸುತ್ತಾನೆ ಎಂಬ ಅರ್ಥವನ್ನೂ ಆರ್ಥಿಕೆ ಇಂಥ ಬಲವತ್ತಮೇನಾಪಿ ರಾಜ್ಯಾ ಸ್ಪರ್ಧಮಾನ ಎಂದು ಅಧ್ಯಯನ ಮಾಡಿಕೊಂಡು ಅನ್ವಯಿಸಿದ್ರೆ ಆ ಅರ್ಥ ಬರುತ್ತೆ. ಅದೇ ಬರ ಸ್ವಾಮಿ ಕೊಟ್ಟಿದಲ್ಲ, ಬಲವತ್ತಮೇನಾಪಿ ರಾಜ್ಯಾ ಸ್ಪರ್ಧಮಾನ ತಮ್ಮನು ಇಲ್ಲಿ ಬಲವತ್ತಮೇನ ಸ್ಪರ್ಧಮಾನ ರಾಜ್ಞಾ ಸಹಾಯನ ಯಥಾ ಆಶಂಸಿದೆ ಜೈತ ಮಾಸ ಮಾಡುವ ಶಂಕರಾಚಾರ್ಯರು. ಅಸ್ಮಾತ್ ಸಿದ್ಧಂ ಧರ್ಮಸ್ಯ ಸರ್ವಬಲವತ್ತರತ್ವಾತ್ ಸರ್ವನಿಯಂತ್ರತ್ವಂ ಆದಿಯಿಂದ ಧರ್ಮವು ಎಲ್ಲಕ್ಕೂ ಬಲವತ್ತರವಾದದ್ದಾದ್ದರಿಂದ ಎಲ್ಲವನ್ನೂ ಹತೋಟಿ ನೆಡುವಂಥದ್ದು ಎಂಬುದು ಸಿದ್ಧವಾಯಿತು. ಯಾರು ಅಷ್ಟೇ ಅಲ್ಲ, ಎಷ್ಟೇ ಬಲಿಷ್ಠನಾಗಿರಲಿ ಏನೇ ಆಗಿರಲಿ, ತಪ್ಪು ಮಾಡಿಬಿಟ್ಟ ಅಧರ್ಮ ಮಾಡಿಬಿಟ್ಟ ಅಂದ್ರೆ ಅವನಿಗೆ ಆ ಗಿಲ್ಟಿ ಇರುತ್ತಲ್ಲ, ನಾನು ತಪ್ಪು ಮಾಡಿದೆ. ಏನೇ ಸಮಾಜದಲ್ಲಿ ಅವ್ನು ಸಪೋರ್ಟ್ ದುಡ್ಡಿಂದೋ ಅಧಿಕ ಸಪೋರ್ಟ್ ಇದ್ದು ಕೂಡ ಒಳಗಡೆ ಪುಕ ಪುಕ ಹೊಡ್ಕೊಳ್ತಾನೆ ಇರುತ್ತೆ. ಆ ಇದೆಯಲ್ಲ, ಆ ಧರ್ಮದ ಸ್ವಭಾವ ಏನಂದ್ರೆ ದುರ್ಬಲ ಮಾಡ್ಬಿಡುತ್ತೆ, ಅನ್ಯಾಯ ಮಾಡ್ಕೊಂಡಿದ್ದೆ ಅವನನ್ನ. ಆ ಪಾಪ ಕೆಲಸ ಆ ಬಲಿಷ್ಠನಾದವನನ್ನು ಕೂಡ ದುರ್ಬಲ ಮಾಡ್ಬಿಡುತ್ತೆ. ಅವನಿಗೆ ಹೆದರಿಕೆ ಅಂತ ಪಾಪದ ಭಯ ಗಿರಿಟಿ ಬಂದ್ಬಿಡುತ್ತೆ, ಮುಖ ಕಪ್ಪಿಟ್ಬಿಡುತ್ತೆ. ಗೊತ್ತಾ ಹೆಂಗಾಗ್ಬಿಡುತ್ತೆ ಅಂದ್ರೆ ಪಾಪ ಕೆಲಸ ಮಾಡಿದಂತ ಮನುಷ್ಯನ ಮುಖ ಹಂಗೆ ಕಪ್ಪಿಟ್ಬಿಡುತ್ತೆ, ಕಲರ್ ಚೇಂಜ್ ಆಗ್ಬಿಡುತ್ತೆ. ಏನ್ ಮಾಡುದು ಅವನಿಗೆ ದಕ್ಕಸ್ಕೋಕಾಗಲ್ಲ, ಅಂದ್ರೆ ವಿಷ ಹಾಗೆ ದಕ್ಕಸ್ಕೋಕಾಗಲ್ವಾ, ಹಾಗೆ ತಪ್ಪನ್ನ ಪಾಪನ ದಕ್ಕಸ್ಕೋಕಾಗಲ್ಲ. ಕೋಟಲ್ಲಿ ಗೆದ್ಬಿಡ್ಬೋದು, ದುಡ್ಡು ಕೊಟ್ಟು ಇನ್ನೊಂದು ಗೆದ್ಬಹುದು, ಆದ್ರೂ ಅವನಿಗೆ ನಿದ್ದೆ ಬರಲ್ಲ, ಊಟ ಸರಿಲ್ಲ, ಇದಾಗಲ್ಲ, ಹಾಳಾಗ್ಬಿಡ್ತಾರೆ, ಖುಷಿ ಆಗ್ತಾ ಬರ್ತಾರೆ, ಸುಷ್ಟು ಬಿಡುತ್ತೆ ಅವಳಗಿಂದ ಅಧರ್ಮ ಇದೆಯಲ್ಲ ಅದಂತ ವಿಷ, ಅದು ಸುಷ್ಟು ಬಿಡುತ್ತೆ ದೇಹವನ್ನ ಅವಳಗಿಂದ. ಎಷ್ಟು ಮಟ್ಟ ಧರ್ಮ ಅನ್ನೋದ್ಮೇಲೆ ಒಂದ್ ಬಾಳೆ ಹೆಣ್ಣು ಕದ್ದ ಸುಮ್ಮನೆ ಒಂದ್ ಏನ್ ತಪಾಸಿ ಮಾಡ್ದ ಅನ್ಯಾಯ ಮಾಡ್ದ ಅಷ್ಟಕಲ ಇದಲ್ಲ, ತುಂಬಾ ಅವ್ರ ಪರಿಸ್ಥಿತಿಯನ್ನೇ ಹೊಡ್ಕೊಂಡ್ಬಿಟ್ಟ, ಪರರ ಸ್ವತ್ತನ್ನೇ ಹೊತ್ಕೊಂಡ್ಬಿಟ್ಟ ಅಂದ್ರೆ ಲೆಕ್ಕಿಸ್ಕೊಳಕಾಗಲ್ಲ, ಏನ್ ಮಾಡ್ದಲ್ಲ. ಎಷ್ಟ ಒಂದೆರಡು ಸಲ ಇದೆ ಆಮೇಲೆ ಇದಾಗ್ಬಿಡ್ತಾನೆ. ಅತ್ಯಾಚಾರ ಮಾಡಿ ಕೋರ್ಟಲ್ಲಿ ಗೆದ್ದು ಏನಾಗಲ್ಲ ಅಂತ ರಾಮಿಂದ ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಮಧ್ಯೆ ಕೂತಿದ್ದೆ ಅವ್ರ ಅಭ್ಯಾಸ ಇದೆಯಲ್ಲ ಧರ್ಮ ಭಾರಿ ಉಗ್ರ ಅದು. ಏನ್ ಮಾಡ್ಬಿಡಲ್ಲ ಅಲ್ಲ, ಹಂಗ ಹೇಳಕ್ ಹಾಕಿದ್ರೆ ಆ ಧರ್ಮ ಯಾಕೆ ಆಗ್ತಿತ್ತು ಅವಾಗ ನೀನ್ ಕಡಿಗೆ ಎಲ್ಲಾರು ಹೋಗ್ತಿರೋ ಕಾರಲ್ಲಿ ಅಲ್ಲಪ್ಪ ಯಾವ ಅಲ್ಲಯ್ಯ ಆ ಭಾಸ್ಕರ ಧರ್ಮಾಧರ್ಮ ಪ್ರತ್ಯಕ್ಷ ಹೇಳಕ್ಕಾಗತ್ತಾ ಕಾಗಲ್ಲ. ಅದು ಯುಕ್ತಿನ ನಾವು ಆಗಿರ್ಬೇಕು ನಂಬಲಿಕ್ಕೆ ಹೊರಗು ನಾವು ಇದನ್ನ ಹೇಳಕ್ಕಾಗಲ್ಲಪ್ಪ, ಕಣ್ಣಿನ ಕಾಣೋದು ಅಲ್ಲೇ ಅಲ್ಲ ಕ್ರಿಯಾಫಲ. ನಾವು ಒಪ್ಕೊಳ್ತೀವಿ ನೋಡು ಅನ್ಯಾಯ ಮಾಡಿದ್ರೆ ಅವ್ರಿಗೆ ಆ ದೀಕ್ಷ ಅದು ಶಿಷ್ಟರು ಹೇಳ್ತಾ ಇರೋದು ಒಂದು ಪ್ರಮಾಣವೇ. ಮಹಾತ್ಮ ದೊಡ್ಡವರು ಹೇಳ್ತಾ ಇರಲ್ಲ ಅನುಕೂಲ ಒಂದಿದೆ. ಇನ್ನೊಬ್ರು ಭಾರಿ ಬೆಲ್ಪಿಷ್ಠ ಶ್ರೀಮಂತ, ತುಂಬಾ ಕಿರುಕುಳ ಕೊಡ್ತಿದ್ದಂತೆ ಎಲ್ರಿಗೂ, ಭಾರಿ ಮಾಡ್ತಿದ್ದೆ. ಕೊನೆಗೆ ಐಸಲ್ಲಿ ಅವನಿಗೆ ಒಂದು ಕಾಯಿಲೆ ಬಂದಿದ್ದಪ್ಪ, ಕೈ ಕಾಲ ಈಗ ಹುಳು ಹುಳು ಆಗುವಂತ ಕಾಯಿಲೆ, ಹೆಂಗ ಹುಳ ಕೊಳ್ಕೊಂಡು ಕೊಳ್ಕೊಂಡು ಸತ್ತೋದಂತೆ ಅವನು, ಊರಲ್ಲ ಬೈತಿದ್ದಂತೆ, ಎಲ್ಲರಿಗೂ ತಂದು ಕೊಟ್ಟೆಲ್ಲ ಅದು ಅನುಭವಿಸ್ತಾ ಇದ್ದಾನೆ. ಅಲ್ಲ ಅನ್ನೋಕ್ಕಾಗಲ್ಲ ನನ್ಗೆ, ಯಾವತ್ತೂ ಅಷ್ಟೇ ಅದು ಕಹಿಯ ಅಧರ್ಮ ಅನ್ನೋದು ತುಂಬಾ ಕಹಿ, ಯಾವ ಕಾರಣಕ್ಕೂ ದೂಷಿಸ್ತಾನೆ. ಗೋವೈಷ ಧರ್ಮ ವ್ಯವಹಾರ ಲಕ್ಷಣ ಲೌಕಿಕೈ ವ್ಯವಹ್ರಿಯಮಾಣ ಸತ್ಯಂ ವೈತತ್. ಆಯ್ತಲ್ಲ ಇನ್ನೂ ಪೂಜೆ ಮುಗಿದಲ್ವಾ?
ತಸ್ಮಾ ಸಿದ್ಧಂ ಧರ್ಮಸ್ಯ ಬಲವತ್ತರತ್ವ ಬಲವತ್ತರವಾದದ್ದಾದರೂ ಧರ್ಮ ಎಲ್ಲವನ್ನು ಹತೋಟಿಡುವಂಥದ್ದು. ಇನ್ನು ವ್ಯವಹಾರ ರೂಪವಾದ ಧರ್ಮ ಯಾವುದಿದೆ? ಲೋಕದವರು ವ್ಯವಹಾರ ಮಾಡ್ತಿರ್ತಕ್ಕಂತಹ ಸತ್ಯ ಅನ್ನೋದು. ಅದೇ ಯಾರೇ ಆಗಲಿ ಒಂದು ದುಡ್ಡು ಕೊಟ್ಟರೆ ಅವ್ರು ಕೊಟ್ಟಿದ್ದಾನೆ ನಾನು ವಾಪಸ್ ಕೊಡ್ಬೇಕು, ಹಾಗೆ ಅಂಗಡಿಗೆ ಹೋದಾಗ ನಾನು ಸಾಮಾನು ಕೊಟ್ಟಿದ್ದೀನಿ ಅದು ದುಡ್ಡು ಕೊಡ್ಬೇಕು ಅಂತ ಅವ್ರು ದುಡ್ಡು ಮುಂಚೆ ಕೊಡ್ಬೇಕಾ ಸಾಮಾನು ಮುಂಚೆ ಕೊಡ್ಬೇಕಾ ಅಂತ ತರ್ಕ ಮಾಡಿದ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ. ಸಾಮಾನುಗಳು ಓಡ್ ಹೋಗ್ಬಿಡ್ಲಿತ್ತಂದ್ರೆ ಅದನ್ನು ದುಡ್ಡು ಕೊಟ್ಟೆ ಅಂತ ವಾದ ಮಾಡಿಬಿಡ್ಲಿತ್ತಂದ್ರೆ ದುಡ್ಡು ಕೊಟ್ಟವ್ರು ಮುಂಚೆ ನೀವು ಕೊಟ್ಟಿಲ್ಲ ಅಂತ ಅವ್ರನ್ನ ಬಿಟ್ಟ ಅಂದ್ರೆ ಹಂಗ ಅನುಮಾನ ಪಡ್ಕೊಂಡು ಹೋದ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ. ಸಾಮಾನು ಕೊಡ್ಬೇಕು ಆಮೇಲೆ ದುಡ್ಡು ಕೊಡ್ಬೇಕು ಅಂತ ವ್ಯವಹಾರ ಇಟ್ಕೊಂಡಿದ್ದಾರೆ. ಹಣ್ಣು ಅಷ್ಟೇ, ಹಣ್ಣು ತೂಕ ಮಾಡಿ ಕೊಡ್ತಾನೆ ಆಮೇಲೆ ದುಡ್ಡು ಕೊಡ್ಬೇಕು, ಸಾಮಾನು ಕೊಡ್ತಾನೆ ಆಮೇಲೆ ಅದು ಕೆಲವು ಕಾಲ ಆಗಲ್ಲ. ಕೆಲವು ಕೆಲಸ ಮುಂಚೆ ಅಡ್ವಾನ್ಸ್ ಕೊಡ್ಬೇಕು, ಅಡ್ವಾನ್ಸ್ ಕೊಟ್ಮೇಲೆ ಕೆಲಸ ಮಾಡೋದು. ಏನು ಮಾಡ್ತಾರೆ ನಂಬಬೇಕು. ಅಡ್ವಾನ್ಸ್ ಕೊಟ್ಟು ಓಡ್ ಹೋಗ್ಬಿಟ್ಟ ಅಂದ್ರೆ ಏನು ತಂಗಚ್ಚಿ ಪೋಚು ಪಣಮು ಪೋಚು ಅಂತ. ಎಲ್ಲ ಧರ್ಮದ ಮೇಲೆ ಸತ್ಯದ ಮೇಲೆ ನಿಂತೀನಿ ಅಂತ ಇದ್ದಾರೆ. ವ್ಯವಹಾರ ರೂಪವಾಗಿರುವ ಲೌಕಿಕ ಜನರು ವ್ಯವಹಾರ ಮಾಡ್ತಿರುವ ಧರ್ಮ ಏನಿದೆ ಅದ್ಯಾವುದು ಅಂದ್ರೆ ಸತ್ಯ ರೂಪವಾದಂತಹ ಧರ್ಮ ಅದು. ಸತ್ಯಮಿತಿ ಯಥಾಶಾಸ್ತ್ರಾರ್ಥತಾ. ಸತ್ಯ ಸತ್ಯ ಅಂದ್ರೆ ಏನು? ಶಾಸ್ತ್ರದಲ್ಲಿ ಯಾವ ರೀತಿ ಯಾವುದನ್ನು ಹೇಳಿದೆಯೋ ಅದೇ ಸತ್ಯ. ಶಾಸ್ತ್ರ ಮರತಕ್ರಮೇ ಯಥಾಶಾಸ್ತ್ರಂ, ಯಥಾಶಾಸ್ತ್ರ ಭಾವ ಯಥಾಶಾಸ್ತ್ರತಾ. ಶಾಸ್ತ್ರವು ಶಾಸ್ತ್ರವನ್ನು ಮೀರದೆ, ಶಾಸ್ತ್ರ ಅಂದ್ರೆ ವೇದ, ಶಾಸ್ತಿ ಶಾಸಿತವ್ಯಾನ್ ಅನುಜೇಷ್ಟವ್ಯಾನ್ ಪದಾರ್ಥ ಅಂತ ಶಾಸ್ತ್ರ ಶಾಸ್ತಿ. ನಡ್ಕೊಳ್ಬೇಕಾದಂತ ವಿಚಾರವನ್ನು ಯಾವ್ದು ಹೇಳುತ್ತೋ ಅದು ಶಾಸ್ತ್ರ. ಆ ಶಾಸ್ತ್ರವು ಹೇಗಿದೆಯೋ ಹಾಗೆ ನಡ್ಕೊಳ್ಳೋದೇ ಸತ್ಯ. ಶಾಸ್ತ್ರಕ್ಕೆ ಸಮ್ಮತವಾಗಿ, ಶಾಸ್ತ್ರಕ್ಕೆ ಒಪ್ಪಿಗೆಯಾಗಿ, ಶಾಸ್ತ್ರಕ್ಕೆ ಅನುಗುಣವಾಗಿರ್ತಕ್ಕಂತಹ ನಡವಳಿಕೆ ಇದೆಯಲ್ಲ ಅದೇ ಸತ್ಯ. ಸೇವ ಅನುಷ್ಠೀಯಮಾನೋ ಧರ್ಮನಾಮ ಭವತಿ. ನೋಡಿ, ಒಂದು ವ್ಯಪದೇಶ ರೂಪ ಸತ್ಯ, ಅನುಷ್ಠಾನ ರೂಪ ಧರ್ಮ. ಬಾಯಲ್ಲಿ ಹೇಳುವಾಗ ಸತ್ಯ ಆಗತ್ತೆ, ನಡ್ಕೊಂಡಾಗ ಕೃತಿ ರೂಪದಲ್ಲಿ ಧರ್ಮ ಆಗತ್ತೆ ಅಂತ ಇದ್ದಾರೆ. ಅದೇ ಅಂದ್ರೆ ಬಾಯಲ್ಲಿ ಹೇಳಿದ್ದಾದ ಸತ್ಯವೇ ಇಂಪ್ಲಿಮೆಂಟ್ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ನಡೆಸಿದ್ದಾದರೆ ಅದು ಧರ್ಮನಾಮ. ಧರ್ಮ ನಾಮ ಎಸ್ ಸಹ ಧರ್ಮನಾಮ ಅಂತ ನಮ್ಮ ಹೆಸರಿನಿಂದಾಗಿ ಆಗುತ್ತದೆ. ಏನು ಶಾಸ್ತ್ರಾರ್ಥತ್ವೇನ ಜ್ಞಾಯಮಾನಸ್ತು ಸತ್ಯಂ ಭವತಿ. ಅನುಷ್ಠಾನ ರೂಪವಾದ ಧರ್ಮ ಅಂದ್ರೆ ಸತ್ಯ ಯಾವುದು? ಶಾಸ್ತ್ರಾರ್ಥವಾಗಿ ತಿಳಿಯಲ್ಪಟ್ಟಿದ್ದೆಲ್ಲ ಸತ್ಯ. ಅಗ್ನಿಹೋತ್ರ ಹೀಗೆ ತಿಳ್ಕೊಬೇಕು ಮಾಡೋದು ಅಂತ ತಿಳ್ಕೊಳ್ತಿದ್ದೀರ ಅಸತ್ಯ. ಹೀಗೆ ನಡ್ಕೋಬೇಕು ಅಂತ ತಿಳ್ಕೊಳ್ತೀಯಲ್ಲ ಅಸತ್ಯ. ಅಂದ್ರೆ ಬೌದ್ಧಿಕವಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಆ ರೀತಿ ನಡ್ಕೋಬೇಕು ನಿಶ್ಚಯ ಮಾಡ್ಕೊಂಡು ಸತ್ಯ. ಹಾಗೆ ನಡ್ಕೊಂಡ್ರೆ ಅದು ಧರ್ಮ. ಶಾಸ್ತ್ರಾರ್ಥವನ್ನು ಗೊತ್ತು ಮಾಡ್ಕೊಂಡದ್ದಾದ್ರೆ ಗೊತ್ತು ಮಾಡಿಕೊಳ್ಳೋ ರೂಪ ವಿವೇಕ ರೂಪ ಜ್ಞಾನ ರೂಪ ಸತ್ಯ ಆಗತ್ತೆ, ಅನುಷ್ಠಾನ ರೂಪ ಧರ್ಮವಾಗತ್ತೆ ಅಂತ ಸತ್ಯಕ್ಕೂ ಧರ್ಮಕ್ಕೂ ವಿವೇಕ ಮಾಡ್ತಾ ಇದ್ದಾರೆ ಭಾಷಿಕಾರರು, ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಯಸ್ಮಾದೇವಂ ತಸ್ಮಾತ್ ಸತ್ಯಂ ಯಥಾಶಾಸ್ತ್ರಂ ವದಂತಂ. ಯಥಾಶಾಸ್ತ್ರ ಬಿಡಿಸ್ಬಿಟ್ಟಿದೆ ವ್ಯವಹಾರ ಕಾಲೆ ಆಹೋ ಸಮೀಪಸ್ಥಾ ಉಭಯ ವಿವೇಕಜ್ಞ ಧರ್ಮಂ ವದತಿ ಇತಿ ಪ್ರಸಿದ್ಧಂ ಲೌಕಿಕಂ ನ್ಯಾಯಂ ವದತಿ ಇತಿ. ಯಾವ ಕಾರಣ ಈ ರೀತಿ ಅರಿವಿನ ರೂಪ ಸತ್ಯ, ಇಂಪ್ಲಿಮೆಂಟ್ ಕ್ರಿಯಾರೂಪ ಧರ್ಮ ಅಂತಾಗಿದೆಯೋ, ಆದ್ದರಿಂದ ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳ್ತಾ ಇರತಕ್ಕಂತಹ ಮನುಷ್ಯನನ್ನ ವ್ಯವಹಾರ ಕಾಲದಲ್ಲಿ ಅಂದ್ರೆ ಆ ಸಮೀಪದಲ್ಲಿರ್ತಕ್ಕಂತಹ ಜನರು ಅವ್ನು ಹೇಳ್ತಾ ಇರೋ ಧರ್ಮ ಕಣ ಹಂಗೆ ಆಗ್ಬೇಕು ಕಣ ಹಾಗೆ ಅವ್ನು ಹೇಳ್ತಾ ಇರೋ ಸತ್ಯವಾದರೂ ಅದನ್ನ ಧರ್ಮ ಅಂದ್ಬಿಡ್ತಾರೆ. ಧರ್ಮ ಹೇಳ್ತಾ ಇದ್ದಾನೆ, ಸತ್ಯ ಹೇಳ್ತಾ ಇದ್ರು ಕೂಡ ಸಮೀಪದಲ್ಲಿದ್ದವರು ಸತ್ಯ ಧರ್ಮಗಳ ವಿವೇಕದಿಂದ ಹರಿಸ್ಕೊಂಡವರು ಕರೆಕ್ಟ್ ಅವ್ನು ಹೇಳ್ತಾ ಧರ್ಮ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಹಾಗೆ ಇರ್ಲಿಲ್ಲ ಸತ್ಯವನ್ನು ಹೇಳ್ತಾ ಇದ್ರು ಕೂಡ ಅದನ್ನ ಏನಂತಾರೆ ಧರ್ಮ ಅಂತಾರೆ. ಅದೇ ಇವನು ಯಾರವನು ದುರ್ಯೋಧನ ತಮ್ಮ ವಿಕರ್ಣ ವಿಕರ್ಣ ದ್ರೌಪದಿ ಸೀರೆ ಇರ್ತಾರ ತಪ್ಪು ವಾದ ಮಾಡ್ಬಿಟ್ಟ
ಸಭೆಗೆ ಎದ್ದು ಬಿಟ್ಟು ಯಾವ ದುರ್ಯೋಧನ ದುಶ್ಯಾಸನ ಬೈದು ಬಿಟ್ಟು ಅವ್ರನ್ನ ತಮ್ಮ ತಾನೆ ಐ ಬಚ್ಚೆ ಕುತ್ಕೊಳ್ಳೋಂಗ್ ಬೈದು ಬಿಟ್ರು. ಬೈಬಹುದು ದರ್ಪ ಇರ್ಬೋದು, ಅದನ್ನ ಹೇಳ್ತಾರ ಧರ್ಮ. ಎಲ್ರೇ ಒಪ್ಕೊಂಡ್ರು ವಿಕರ್ಣ ಹೇಳಿದ ಧರ್ಮ, ವಿಕರ್ಣ ಹೇಳಿದ ಕರೆಕ್ಟು. ಅದನ್ನ ಯಾವ ಕಾರಣಕ್ಕೂ ಆ ಸ್ತ್ರೀಯನ್ನು ಮುಟ್ಟಬಾರ್ದಾಗಿತ್ತು, ಮುಟ್ಟಿದ್ ತಪ್ಪು, ಮುಟ್ಟಕ್ಕೆ ಅಧಿಕಾರ. ನೀವು ಆಟ ಆಡಿದೆ ಅಂದ್ರೆ ಜೂಜಲ್ಲಿ ಗೆದ್ದರೆ ಗೆದ್ದವರಿಗೆ ಸೋತವನು 13 ವರ್ಷ ವನವಾಸ, 11 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಷ್ಟೇ ನಿಮ್ಗೆ ಅಧಿಕಾರ ಇದೆ ಹೊರತು ಮುಟ್ಟಕ್ಕೆ ಅಧಿಕಾರ ಇಲ್ಲಿದೆ, ಬೀಯಕ್ಕೆಲ್ಲ ಅಧಿಕಾರ ಇದೆ, ಹೊಡೆಯಕ್ಕೆಲ್ಲ ಅಧಿಕಾರ ಇದೆ. ಅದನ್ನ ಅದೇನ್ ಮುಟ್ಬಿಟ್ರಿ ನೀವು ಅಂತ ಅಂದ. ಕರೆಕ್ಟ್ ಹೇಳ್ದ ಸುಶಿ ಕೃತವರ್ಮ ವಿಕರ್ಣ ಕೃತವರ್ಮ ಅಂತ ಹೆಸರು. ಆ ವಿಕರ್ಣ ಹೇಳಿದ ಧರ್ಮ ಅಂತ ಮಾಡಿದ್ರು. ಭೀಷ್ಮಾದ್ರು ಹೇಳಲಿಲ್ಲ ಆಶ್ಚರ್ಯ. ಆ ಸಭೆ ಭೀಷ್ಮಿದ್ರು, ಭೀಷ್ಮಾದ್ರು ಧರ್ಮ ಹೇಳಿಲ್ಲ, ವಿಕರ್ಣ ಹೇಳ್ಬಿಟ್ಟ. ಅದೇ ಆಶ್ಚರ್ಯ, ಭೀಷ್ಮಾದ್ರು ಯಾಕೆ ಹೇಳಲಿಲ್ಲ ಅಂತ, ಯಾಕೆ ಸುಮ್ಮನಿದ್ರು ಅಂತ. ಅದಕ್ಕೆ ಕೇಳ್ತಾರೆ ಒಬ್ರು, ಯಾಕೆ ಭೀಷ್ಮಾದ್ರು ಹೇಳಿಲ್ಲ ಅಂತ. ಇಲ್ಲ ಧರ್ಮಮೂರ್ತಿ ಧರ್ಮರಾಜನೇ ಯಾವ ಒಪ್ಕೊಂಡ್ಬಿಟ್ಟ, ನಾವಿನ್ ಹೇಳಕ್ ಏನು ಇಲ್ಲ ಅಂತ ಉತ್ತರ ಕೊಟ್ಬಿಟ್ರು ಯಾರು ಭೀಷ್ಮರು. ಅದು ಉತ್ತರ ಸರಿಯಾಗಿಲ್ಲ. ಧರ್ಮರಾಜ ಸೋತವನಾದನು ಹೇಳಕ್ ಆಗ್ಲಿಲ್ಲ ಅಷ್ಟೇ ಹೊರತು, ಧರ್ಮರಾಜ ಹೇಳಕ್ ಆಗ್ಲಿಲ್ಲ ಅಂತಿಲ್ಲ, ಹೇಳ್ದ ನಡೆಯಲ್ಲ ಅಂತ ಗೊತ್ತಾಯ್ತು. ನಾನು ಸೋತವನು ಇದಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ ಬೈತಾನೆ ಅಂತ ಸುಮ್ಮನಾದ. ಅದು ವಿಕರ್ಣ ಹೇಳಿದ್ ಕರೆಕ್ಟ್ ಆಯ್ತು, ತಪ್ಪು ಮಾಡ್ತಾ ಇರೋದು, ಇದೆಲ್ಲ ಮಾಡಬಾರ್ದು. ಯಾವ ಕಾರಣಕ್ಕೂ ಅವರ ಹೆಂಗಸರು ಮುಟ್ಟಬಾರ್ದಾಗಿತ್ತು. ಅವರೇ ಒಳಗಿಗೆ ಇರ್ತಕ್ಕಂಥ ಹೆಂಗಸನ್ನ ಮುಡಿ ಹಿಡಿದು ಎಳ್ಕೊಂಬಂದು ಸಭೆಯ ಮನೆಗೆ ಈ ಮಳಿಗೆ ಕೆಲಸ ಮಾಡಿದ್ರು. ಎಷ್ಟು ಅನ್ಯಾಯ ಮಾಡಿದ್ರು. ಮೊದಲ ಆ ಹತ್ತಕ್ಕೆ ಹೋಗೋದೇ ಅಲ್ಲ, ಮುಟ್ಟೋದೇ ಅಲ್ಲ, ಅವಳು ಎಳ್ಕೊಂಬರ್ತೀವಿ ಅಂತ ಎಂತ ವಿಚಾರ. ವಿಶ್ವಾಸನ ಪ್ರಚಾರ ಅದೇ ಆ ಪಾಪಕರ್ಮೇ ರೌದ್ರವಾಯ್ತು ಇವನಿಗೆ. ಅವನು ಮಾಡಿದ ಪಾಪಕರ್ಮವೇ ಭೀಮಲ್ಲಿ ರೌದ್ರಾವತಾರ ತಾಳ್ತದ್ದು. ಆ ಪಾಪ ಉಗ್ರವ ರೂಪವನ್ನು ಇಲ್ಲಿ ತಾಳ್ಬಿಟ್ಟು ಮೆಟ್ಟು ಬಿಡ್ತದ, ಕಿತ್ತುಬಿಟ್ಟ ಕೈಯನ್ನ ಈ ಕಳೆ ಕಿತ್ತಾರಲ್ಲ ತೋಟದಲ್ಲೇ, ಈ ನಿಮ್ಮ ನಿಂಬೆ ಗಿಡ ತುಂಬೆ ಗಿಡ ಎಲ್ಲ ಕಿತ್ಬಿಡ್ತಾರಲ್ಲ, ಆ ರೀತಿ ಮೆಟ್ಕೊಂಡ್ಬಿಟ್ಟು ಈ ಜಾಗಕ್ಕೆ ಕೈಯಲ್ಲಿ ಕೈ ಕಿತ್ತುಬಿಟ್ಟ. ಏನ್ ಶಕ್ತಿ ಇರ್ಬೇಡ ಭೀಮಂದು, ಕಿತ್ತಕ್ಕಾಗತ್ತಾ? ಕಳೆ ಕಿತ್ತು ಹಂಗೆ ಕೈ ಕಿತ್ತು ಬಿಟ್ಟ ಅಂದ್ರೆ ಹೋಗಲ್ಲ ಭಾ ಇದನ್ನ ಉಗ್ರತೆಯನ್ನ ತಿರುಚಿ ಬಿಡ್ತಾನೆ, ಹಿಂಗ್ ಹಿಂಡು ಬಿಟ್ಟು ಕಿತ್ತಿ ಎಳ್ದು ಬಿಡ್ತಾನೆ, ಪುಡಿಪುಡಿ ಆಗ್ಬಿಡ್ತೀನಿ ಇಲ್ಲಿಗೆ. ತಥಾ ವಿಪರ್ಯಯೇನ ಧರ್ಮಂ ವಾ ಲೌಕಿಕಂ ವ್ಯವಹಾರ ವ್ಯವಹಾರಂ ವದಂತಂ ಆಹು ಸತ್ಯಂ ವದತಿ. ತಥಾ ವಿಪರ್ಯಯೇನ ಧರ್ಮಂ ವಾ ಲೌಕಿಕಂ ವ್ಯವಹಾರ ವದಂತಂ ಆಹು ಸತ್ಯಂ ವದತಿ. ಶಾಸ್ತ್ರಾಗಲಪೇದಂ ವದತಿ. ಶಾಸ್ತ್ರಾಗಲಪೇದಂ ವದತಿ. ನೋಡಿ ಸತ್ಯವನ್ನು ಹೇಳ್ತಾ ಇರೋದು ಧರ್ಮ ಅಂತ ಹೇಳೋ ಹಾಗೆ ಏನೇ, ಅದಕ್ಕೆ ವಿರುದ್ಧವಾಗಿ ಧರ್ಮವನ್ನ ಆಚರಣೆ ಮಾಡ್ತಾ ಇರುವಂತವರನ್ನ ಲೌಕಿಕ ವ್ಯವಹಾರ ಮಾಡ್ತಾ ಇರುವಂತವನ್ನ ಸತ್ಯ ಪುರುಷ ಕೊಡೋನು, ಸತ್ಯಾತ್ಮ ಅವನು ಸತ್ಯವನ್ನ ಹೇಳ್ತಾ ಇದ್ದಾನೆ. ಸತ್ಯ ಅಂತ ಹೇಳ್ಕೊಳ್ತಾನೆ, ಶಾಸ್ತ್ರಕ್ಕೆ ಮೀರದೆ ಶಾಸ್ತ್ರವನ್ನು ಅತಿಕ್ರಮಣ ಮಾಡದೆ ನಡ್ಕೊಳ್ತಾ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರಂತೆ. ಧರ್ಮಾಚರಣೆ ಮಾಡ್ತಾ ಇರೋನು ಸತ್ಯ ಹೇಳ್ತಾ ಇದ್ದಾನೆ ಅಂತಾರಂತೆ. ಸತ್ಯ ಹೇಳ್ತಾ ಇರೋನು ಧರ್ಮಾತ್ಮ, ಅವನು ಧರ್ಮ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರಂತೆ. ಸತ್ಯ ಧರ್ಮಗಳಿಗೆ ಅಭೇದ ವ್ಯವಹಾರ ಉಂಟು ಲೋಕದಲ್ಲಿ ಅಂತ ಭಾಷ್ಯಕಾರರು ತೋರಿಸ್ತಾ ಇದ್ದಾರೆ. ಯದುಕ್ತಂ ಉಭಯಂ ಜ್ಞಾಯಮಾನಂ ಅನುಷ್ಠೀಯಮಾನಂ ಚ. ಧರ್ಮ ಭವತಿ ಯಾವುದನ್ನ ಹೇಳಿದುವ ಎರಡು ಅಂತ ಅಂದ್ರೆ ತಿಳಿಯಲ್ಪಟ್ಟದ್ದಾದರೆ ಸತ್ಯ, ಅನುಷ್ಠಾನ ಮಾಡಲ್ಪಟ್ಟರೆ ಧರ್ಮ ಅಂತ ಹೇಳಿದ್ವಲ್ಲ, ಎರಡು ಸೇರಿ ಧರ್ಮವಾಗುತ್ತೆ. ತಿಳಿಯಲ್ಪಟ್ಟದ್ದಾದ ಸತ್ಯವು ಅನುಷ್ಠಾನ ರೂಪವಾದಂತಹ ಧರ್ಮವು ಎರಡನ್ನು ಸೇರಿ ಒಂದೇ ಪಾತ್ರದಿಂದ ಧರ್ಮ ಅಂತ ಕರೆಯುವುದು. ಎರಡಕ್ಕೂ ಸೇರಿ ಒಂದು ಹೆಸರುಂಟು, ಎರಡಕ್ಕೂ ಸತ್ಯ ಅಂತ ಹೆಸರುಂಟು, ಎರಡಕ್ಕೂ ಸೇರಿ ಧರ್ಮ ಅಂತ ಹೆಸರುಂಟು. ತಸ್ಮ ಸಹ ಧರ್ಮ ಬಿಟ್ಬಿಟ್ಟ ಜ್ಞಾನಾನುಷ್ಠಾನ ಲಕ್ಷಣ ಶಾಸ್ತ್ರಜ್ಞಾನ ಇತರಾಂಶ ಸರ್ವಾನೇವ ನಿಯಮಯತಿ.
ಅದನ್ನ ಆ ಧರ್ಮವು ಅಂದ್ರೆ ಜ್ಞಾನ ರೂಪವಾದ ಧರ್ಮವು ಅಂದ್ರೆ ಸತ್ಯರೂಪವಾದ ಧರ್ಮವು ಅನುಷ್ಠಾನ ರೂಪವಾದ ಧರ್ಮವು ಎರಡೂ ಕೂಡ ಶಾಸ್ತ್ರಜ್ಞರನ್ನೂ ಹತೋಟಿಲಿಡುತ್ತೆ, ಲೌಕಿಕ ಪುರುಷರನ್ನು ಹತೋಟಿಲಿಡುತ್ತೆ. ಸುಮ್ಮನೆ ಕಲಿಯುತ್ತಿನಿಂದ ಯಾರು ಅಪ್ಪ ಸರಿ ಅನ್ನಲ್ಲಪ್ಪ, ಕದ್ದ ತಪ್ಪು, ಹೊಡೆದಿದ್ ತಪ್ಪು, ಹಿಂಸೆ ಮಾಡಿದ ತಪ್ಪು ಅಂತಾರೆ. ಹಿಂಸೆ ಮಾಡೋ ಸರಿ ಕಣ, ಕಳ್ತನ ಮಾಡೋ ಸರಿ ಕಣ, ಸುಳ್ಳು ಹೇಳೋ ಸರಿ ಕಣ ಅಂತ ಯಾರು ಅಂತಾರೋ, ಯಾರು ಒಪ್ಪಲ್ಲ. ಕಳ್ತನ, ಹಿಂಸೆ, ಸುಳ್ಳು ಎಲ್ಲವನ್ನೂ ನಿಂದೆ ಮಾಡಿಯೇ ಮಾಡ್ತಾರೆ. ಒಂದು ಜ್ಞಾನ ಲಕ್ಷಣ, ಇನ್ನೊಂದು ಅನುಷ್ಠಾನ ಲಕ್ಷಣ. ಸತ್ಯ ಜ್ಞಾನ ಲಕ್ಷಣ, ಧರ್ಮ ಅನುಷ್ಠಾನ ಲಕ್ಷಣ. ಈ ರೀತಿಯಾಗಿರ್ತಕ್ಕಂಥ ಧರ್ಮ ಉಂಟಲ್ಲ, ಇದನ್ನ ಈ ಧರ್ಮವು ಶಾಸ್ತ್ರಜ್ಞರನ್ನು ಮತ್ತೆ ಬೇರೆಯವರನ್ನು ಎಲ್ಲರನ್ನು ಹತೋಟಿಡುತ್ತೆ. ತಸ್ಮಾ ಸಹ ಕ್ಷತ್ರ ಸ್ವಾಪಿ ಕ್ಷತ್ರಂ, ಆ ಧರ್ಮ ಕ್ಷತ್ರಿಯ ಜಾತಿಗೂ ಕ್ಷತ್ರಿಯವಾಗಿದೆ. ಅಂದ್ರೆ ಕ್ಷತ್ರಿಯ ಜಾತಿಯನ್ನು ಹತೋಟಿಲಿಡುವಂತದ್ದಾಗಿದೆ, ಅದಕ್ಕಿಂತಲೂ ಉಗ್ರವಾಗಿದೆ, ಅದನ್ನು ನಿಯಮ ಮಾಡುತ್ತೆ. ಅತಃ ತದಭಿಮಾನೋ ಅವಿದ್ವಾನ್, ಅದರಿಂದ ಆಯಾ ವರ್ಣಾಶಮಾನ ಅಭಿಮಾನಗಳು ಅಜ್ಞನೇ. ಅದು ಕ್ಷತ್ರಿಯ ಅನ್ಕೋದು ಅಜ್ಞನೇ, ಬ್ರಾಹ್ಮಣ ಅನ್ಕೋದು ಅಜ್ಞನೇ. ತದಭಿಮಾನ ಅಂದ್ರೆ ವರ್ಣಾಶಮಾನ ಅಭಿಮಾನ ಅಂತ ಸರ್. ವಾಕ್ಯ ಬೇಡ ಅಂತ ಮಾಡಿದ್ದಾರೆ ಸ್ವಾಮಿಗಳು. ತದಭಿಮಾನ ಅವಿದ್ವಾನ್ ತದ್ವಿಶೇಷ ಅನುಷ್ಠಾನಾಯ ಬ್ರಹ್ಮಕ್ಷೇತ್ರ ನಿಮಿತ್ತ ವಿಶೇಷ ಆಪದ್ಯತೆ. ತಪ್ಪಾಗಿದೆ ವಾಕ್ಯ, ಇದು ವಾಕ್ಯ ಆಗಿಬಿಟ್ಟಿದೆ. ಅಲ್ಲ ಅದು ಅರ್ಥ ಆಗಲ್ಲ. ತದಭಿಮಾನ ಅವಿದ್ವಾನ್ ಅಷ್ಟೇ ಆಗ್ಬಿಟ್ರೆ ಅದ್ ಅರ್ಥ ಆಗಲ್ಲ ವಾಕ್ಯ ಬೀಳಲ್ಲಿ. ಮುಂದೆ ವಾಕ್ಯ ಇದೆಯಾ? ಇಪ್ಪಿಡಿ ನಂದಲ್ಲೂ ಇಲ್ವೋ, ಇಪ್ಪಿಡಿ ಇದೆ ನಾನು ಹೇಳ್ತಾ ಇಲ್ಲ. ತದಭಿಮಾನ ಅವಿದ್ವಾನ್ ಅಷ್ಟೇ ವಾಕ್ಯ ಅಂದ್ರೆ ಹಂಬಲ್ಲ ಅದು ಹೊಡಿ ಎಂತ. ಮೂವತ್ತನೇ ಇಲ್ಲಗಳವನು ಓ ಅದೋ ಏನ್ ನೋಡ್ತಿದ್ದೆ, ಇಲ್ಲಿ ನೋಡ್ತಿದ್ಯಾ ಇಲ್ವಾ? ವಾಕ್ಯ ಇಲ್ವಾ? ನಂದಲ್ಲಿ ವಾಕ್ಯ ಇದೆ, ತದಭಿಮಾನ ಅವಿದ್ವಾನ್ ವಾಕ್ಯ ಆಗ್ಬಿಟ್ಟಿದೆ. ಏನು ಅದನ್ನ ಅಭಿಮಾನಗಳು ವಿದ್ವಾನ್ ಅಂತ ಇದಾರಲ್ಲ, ನಾನು ಕೂಡ ನಾನು ಕೆಲಸ ಮಾಡ್ಬಿಟ್ಟೆ. ಅದನ್ನ ಅಭಿಮಾನಗಳು ವರ್ಣಾಭಿಮಾನಗಳು ವಿದ್ವಾನ್ ಕೆಲಸ ಮಾಡ್ತಾ ಇದೆ ಅನ್ಕೊಂಡ್ಬಿಟ್ಟೆ. ಹಾಗೆ ಮಾಡ್ತಾ ಇಲ್ಲ. ತದಭಿಮಾನ ವಿದ್ವಾನ್ ತದ್ವಿಶೇಷ ಅನುಷ್ಠಾನ ಬ್ರಹ್ಮಕ್ಷೇತ್ರ ಶೂದ್ರ ನಿಮಿತ್ತ ವಿಶೇಷ ಅಭಿಮನ್ಯತೆ. ಆ ವರ್ಣಾಶ್ರಮಾದ ಅಭಿಮಾನವುಳ್ಳವನಾದ ಯಜ್ಞನು ಅದರ ವಿಶೇಷವನ್ನು ಅನುಷ್ಠಾನ ಮಾಡೋದಕ್ಕಾಗಿ, ಆ ವರ್ಣದ ವಿಶೇಷ ಬ್ರಾಹ್ಮಣ ಅದನ್ನು ಅನುಷ್ಠಾನ ಮಾಡಬೇಕೋ ಅದು ವರ್ಣ ವಿಶೇಷ ಅನುಷ್ಠಾನ. ಕ್ಷತ್ರಿಯನು ವೈಶ್ಯನು ಶೂದ್ರನು ಅವರವರು ಏನೇನು ಅನುಷ್ಠಾನ ಮಾಡಬೇಕೋ ವಿಶೇಷ ಅನುಷ್ಠಾನ, ಆಯಾ ವರ್ಣಕ್ಕೂ ಆಶ್ರಮಕ್ಕೂ ಗೊತ್ತು ಮಾಡಿದ್ದಾದ ವಿಶೇಷ ಅನುಷ್ಠಾನ ಮಾಡೋದಕ್ಕಾಗಿ ಅದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋ ನಿಮಿತ್ತ ವಿಶೇಷವನ್ನು ಅಭಿಮಾನ ಪಡ್ಕೊಳ್ಳುತ್ತೆ. ಅಜ್ಞಾನಿ ಆಗಿರೋದೇ ಅಭಿಮಾನ ಪಡ್ಕೊಳ್ಳಿ ಅಂತ. ಬ್ರಹ್ಮಕ್ಷೇತ್ರ ವಿಚ್ಛೂದ್ಯಾದಿ ಅಭಿಮಾನ ಪಡ್ಕೊಂಡವ್ರು ಪಡ್ಕೊಳ್ಳೋರು ಯಾರು ಅಂದ್ರೆ ಈ ಆತ್ಮಜ್ಞಾನ ಇಲ್ಲದೇ ಇದ್ದವನೇ ಅಭಿಮಾನ ಪಡ್ಕೊಳ್ಳೋದು. ಆತ್ಮಜ್ಞಾನವಿರೋನು ಅಭಿಮಾನ ಪಡ್ಕೊಳ್ಳೋದಿಲ್ಲ. ಆ ಅಭಿಮಾನಕ್ಕೂ ಅಜ್ಞಾನವೇ ಕಾರಣ ಅಂತ ಇದ್ದಾರೆ. ತಾನಿಚ ನಿಸರ್ಗ ದೇವ ಕರ್ಮಾಧಿಕಾರ ನಿಮಿತ್ತಾನಿ, ಆ ಅಭಿಮಾನ ಇದೆಯಲ್ಲ ಅದು ಸ್ವಭಾವದಿಂದಲೇ ಕರ್ಮಾಧಿಕಾರಕ್ಕೆ ನಿಮಿತ್ತ. ಅಲ್ಲಿ ಬ್ರಾಹ್ಮಣ ಅಂತ ಅಂದ್ಕೊಂಡು ಕೂಡಲೇನೆ ನಿಮಗೆಲ್ಲವೂ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ. ಬ್ರಾಹ್ಮಣರಲ್ಲಿ ಯಾರು ನೀವೋ ಬ್ರಹ್ಮಚಾರಿಯೋ ಗೃಹಸ್ಥನೋ ವಯಸ್ಸಿನೋ ಗುಣಾಸಿಯೋ ಬ್ರಹ್ಮಚಾರಿ ಆಗಿದ್ರೆ ಅಂಗೀಕಾರ ಮಾಡು, ಎಲ್ಲ ಅಧ್ಯಯನ ಮಾಡು, ಶುಶ್ರೂಷ ಭಿಕ್ಷಾ ಮಾಡು, ಗೃಹಸ್ಥನಾಗಿದ್ರೆ ಔಪಾಸನ ವೈಶ್ಯದೇವ ಅಗ್ನಿಹೋತ್ರ ಎಲ್ಲ ಮಾಡು, ಪಂಚಮ ಹೇಗೆ ಮಾಡು. ಹೀಗೆ ಆ ವರ್ಣಾಶ್ರಮದ ಅಭಿಮಾನವು ಸ್ವಭಾವದಿಂದಲೇ ಕರ್ಮಾಧಿಕಾರಕ್ಕೆ ನಿಮಿತ್ತವಾಗತ್ತೆ. ಅಜ್ಞಾನವು ಸಾಮಾನ್ಯವಾದರೂ ಸಾಮಾನ್ಯವಾದ ಅಜ್ಞಾನಕ್ಕೆ ವಿಶೇಷ ಅಭಿಮಾನ ಬೇಕು. ಎಲ್ಲರಿಗೂ ಅಜ್ಞಾನ ಅನ್ನೋದು ಕಾಮನ್ ಆಗಿದೆ. ಅಜ್ಞಾನ ಒಂದೇ ಸಾಕಾಗಲ್ಲ, ಅಜ್ಞಾನ ಜೊತೆಗೆ ಬ್ರಾಹ್ಮಣಕ್ಷೇತ್ರ ವಿಶೇಷ ವರ್ಣಾಭಿಮಾನ, ಬ್ರಹ್ಮಚಾರಿ ಗೃಹಸ್ಥ ಪ್ರಸ್ಥ ಸನ್ಯಾಸಿ ಆಶ್ರಮಾಭಿಮಾನ, ಇದನ್ನಿಟ್ಕೊಂಡು ಕರ್ಮಾಧಿಕಾರ ಶಾಸ್ತ್ರ ಗೊತ್ತು ಮಾಡಿದೆ. ವರ್ಣಾನಾಶ್ರಮ ಉದ್ದೇಶ ವಿಹಿತ ಅಂತ ಬರುತ್ತೆ.
ಸುಮ್ಮನೆ ಶಾಸ್ತ್ರ ಜನರಲ್ ಆಗಿ ಕರ್ಮಗಳನ್ನು ಹೇಳಿದ್ರು ಕೂಡ ಅದನ್ನು ವಿಭಾಗ ಮಾಡ್ಕೋಬೇಕು. ಇದು ಇದು ಯಾರು ಹೇಳಿದ್ದು, ಯಾವಾಗ ಹೇಳಿದ್ದು, ಹೇಗೆ ಹೇಳಿದ್ದು ಅಂತ. ಪ್ರತಿಯೊಂದಕ್ಕೂ ಕಾಲದೇಶದ ನಿಯಮ ಉಂಟು. ಗೃಹೋತ್ಸವನ್ನು ಮಧ್ಯಾಹ್ನ 3 ಗಂಟೆ ಮಾಡ್ತೀನಿ ಬರಲ್ಲ, ರಾತ್ರಿ 2 ಗಂಟೆ ಮಾಡೋಕೆ ಬರಲ್ಲ. ಅಡಗಿದ್ದು ಕಾಲ ಉಂಟು, ದೇಶ ನಿಮಿತ್ತ ಉಂಟು. ಒಳ್ಳೆ ಆಶುಚಿ ಆಗಿದೆ ಅಂತಾರೆ, ಮತ್ತೆ ಆಶುಚಿ ಇಲ್ಲ ಅಂತಾರೆ ಅನ್ನೋ ವಿಷಯ ಬೇರೆ. ಇಟ್ಕೊಂಡಿಲ್ಲಪ್ಪ, ಶಾಸ್ತ್ರದಲ್ಲಿ ಇದೆ ವೈಜ್ಞಾನಿಕ ಆಶುಚಿ ಇಲ್ಲ ಅಂತ. ಅದೇ ಎಷ್ಟೋ ಕಡೆ ಆಶುಚಿ ಇಟ್ಕೊಂಡು ಅದ್ಭುತ ಮಾಡದ, ಅದು ಆಚಾರ. ನಮ್ಮ ಅಣ್ಣ ಅಗ್ನಿಯಾಧಾರ ಮಾಡ್ದ, ಅಗ್ನಿಯಾಧಾರ ಮಾಡಿದ್ದು ಇದ್ರ ದಿವಸ ಪುಣ್ಯಮೆ ಏನದು ವೈಶಾಖದ ಪಾಡ್ಯ ಬಿದಿಗೆ ದಿವಸ ಏನೋ ಚಿಕ್ಕಪ್ಪ ಹೋಗ್ಬಿಟ್ರು, ವಿಶಾರ್ಥ ಜ್ಞಾತಿಗಳು ಹೋಗ್ಬಿಟ್ರು. ಏನ್ ಮಾಡೋದು ಇವಾಗ, ಅಗ್ನಿಯಾಧಾರ ಇದೆ ಇದಾಗ್ಬೇಕಲ್ಲ ಅಂತ ವಿಶ್ವಾಸ ಶೌಚಿಗಳಿದ್ರು. ವಿಶ್ವಾಸ ಶೌಚಿಗಳ ಹತ್ರ ನಮ್ಮ ಅಣ್ಣ ಕೇಳಿದ್ರು, ಇಲ್ಲಿ ನಿಮ್ಮಲ್ಲಿ ಬ್ರಹ್ಮಚಾರಿಗೆ ಆಶೌಚ ಉಂಟ ಅಂದ್ರೆ ಇಲ್ಲ ಅಂದ್ರೆ ಬ್ರಹ್ಮಚಾರಿಗಳ ಹತ್ರ ನಿಮ್ ಕೇಶವಾಗಿಲ್ಲ ಮಾಡ ಆಗಿಲ್ಲ ಮದುವೆಯಾಗಿರ್ಲಿಲ್ಲ. ಅವ್ರು ಮಾಡಲಿ ಅಗ್ನಿಹೋತ್ರ ಆದ್ರಿಗಳನ್ನ, ನೀವು ಸುಮ್ಮನೆ ಅಲ್ಲಿರಿ, ನೀವು ಅಗ್ನಿಹೋತ್ರ ಇದು ಮಾ ಹೋಗ್ಬೇಡಿ ಅಲ್ಲಿ 11,000 ಅವರೇ ಅಗ್ನಿಹೋತ್ರ ಶುಚಿ ಇಲ್ಲ ಅಂದ್ರೆ ದುರ್ಬಲ ಮಾಡಿಕೊಂಡು. ಅದು ಅದು ಅನಿವಾರ್ಯ ಪಕ್ಷ ಇದೆ, ಯಾರು ಮಾಡೋರಿಲ್ಲ ಅಂತ ಆದಾಗ ಅಗ್ನಿ ಇದ್ದಾಗ ನೀನೇ ಸ್ನಾನ ಮಾಡಿ ಮಾಡುವುದಕ್ಕೆ ಹೊರತು ಬೇಡ. ನಮ್ಮ ಗುರು ಹಾಗೆ ಅದು ಅಶುಚಿ ಇಲ್ಲ ಅನ್ನೋದನ್ನ ಮಾಡ್ಬೇಕು. ನಮ್ ಪ್ರದೀಪ ಜಾತಾ ಶುಭಿದೆ, ಮೊದಲು 2 ಹೆಣ್ಮಗಳು ಹೆಣ್ಮಗಳು ಕೊಂಡ, ಕೊನೆ ಹೆಣ್ಮಗು ಕೊಳ್ಳಿ ಬೇಜಾರ, ಕೊನೆಗೂ ಹೆಣ್ಬೇಕಲ್ಲ ಅಂತ ಹೆಣ್ಣು ಹೆಣ್ಣು ಮೇಲೆ ಹೆಣ್ಣು ಹೆಣಿತಾ ಇದ್ದಾಳೆ, ನಾನು ಆಶುಚ ಕೊಳ್ಳಲ್ಲ ಅಂತ. 2 ಹೆಣ್ಣಿಗೆ ಆಶುಚ ಕೊಂಡ, 3 ಹೆಣ್ಣಿಗೆ ಆಶುಚ ಕೊಳ್ಳಲಿಲ್ಲ. ಅವ್ರು ಇದು ಸರಿ ಆಗುತ್ತಾ ಅಂತ ನಂಗೆ ಕೇಳೋದು ಯಾವ ನ್ಯಾಯ? ಎಲ್ಲ ಅವಾಗಲೂ ಹೇಳಿದ್ರು ಹಾಗೆ ಇಲ್ಲ ಅಂತ. ಆದ್ರೂ ನಮ್ ಗುರುಗಳು ಇಲ್ಲ ಕಡ ಇದ್ರು ಕೂಡ ನಮ್ಗೆ ಇದೇ ಆಚಾರ ಅಂತ ಹೌದಾ ಕೊಂಡ. ಆಮೇಲೆ ಕೊಳ್ಳಲ್ಲ, 3 ಹೆಣ್ಣೈತೆ ಕೋಪ ಬಂದು ಎಲ್ಲ ಹೆಣ್ಣು ಹಿಡಿದ ಎಂತ ಆಶುಚ ಅಲ್ಲ, ಗಂಡಾಗಿದೆ ಆಶುಚ ಕೊಳ್ತಾ ಇದ್ದೆ, ಹೆಣ್ಣು ಆಶುಚ ಕೊಳ್ಳಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟ. ಇದೆ ಅಂತ ಕೆಟ್ಟ ಉದ್ದಿಮೆ, ಇದು ಹೆಣ್ಣದೇನು ಗಂಡದೇನು, ಮಗು ಮಗುವೈತಾನೆ ಬಿಟ್ಬಿಟ. ಆಯ್ತಾ, ತದೇತ ಬ್ರಹ್ಮ ಕತ್ ನಾಳೆ ಹೇಳ, ಇದಾಯ್ತಲ್ಲ 9 ಗಂಟೆ ಆಯ್ತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ.